ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಓ ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳ ಕೊನೆಯಲ್ಲಿ ಕೊನೆಯಲ್ಲಿ
ಅಯ್ಯೋ ಅಯ್ಯೋ, ಏನಾಯ್ತು ಏನಾಯ್ತಪ್ಪ? ಏನ್ ತೊಂದ್ರೆ ಇಲ್ಲ, ಈಕೆ ಮನೆಯಲ್ಲಿ ನಾನ್ ತೋರಿಸ್ತೀನಿ. ನನ್ನಪ್ಪ ನನ್ ದೇವ್ರು, ಎಂತ ಆಪತ್ತಿಂದ ನನ್ನ ಕಂದನ್ ಕಾಪಾಡ್ದಪ್ಪ. ನನಗಿದ್ದು ಒಬ್ಳೇ ಒಬ್ಬ ಮಗಳು, ಈ ತಬಲಿ ಕಂದನ್ ಹೆತ್ತು ನನ್ನ ಮಡ್ಲಿಗೆ ಹಾಕಿ ಅವಳು ಕಣ್ಣು ಮುಚ್ಕೊಂಡ್ಬಿಟ್ಲು. ಎಷ್ಟು ಜನ್ಮ ಎತ್ತಿದ್ರು ನಿನ್ ಋಣ ತೀರ್ಸಕ್ಕಾಗಲ್ಲಪ್ಪ. ನಿನ್ 100 ವರ್ಷ ಬದುಕು, 100 ವರ್ಷ. ಏನವ ಎಂಥ ಕೆಲಸ ಮಾಡ್ತಾ ಇದೀಯ ನೀನು? ಎಲ್ಲಾದ್ರೂ ಉಂಟ ಹೇಳು ನೋಡು. ಆಕೆ ಜ್ಞಾನ ಬಂತು ಅಂತ ಕಾಣುತ್ತೆ, ಮೊದಲು ಅವಳನ್ನ ಗಮನಿಸು. ಚಲ್ವಿ ಚಲ್ವಿ, ನೀಟಕರ್ಮ ನನ್ ಕಣ್ಣ. ಏನವ? ನಮಸ್ಕಾರ ಸ್ವಾಮಿ. ಎಷ್ಟು ಧೈರ್ಯ ನಿನಗೆ, ಹೆಬ್ಬಾವನ್ನು ಹಿಡಿದು ಬಿಸಾಕ್ಬಿಟ್ಟಿ ಅಂತೆ, ನಮ್ಮ ಎಸ್ಟೇಟ್ ಹುಡುಗಿನ ಕಾಪಾಡ್ಬಿಟ್ಟಿ ಅಂತೆ. ಯಾವ ಊರು, ಎಲ್ಲಿನ ಬಗ್ಗೆ? ತಮ್ಮನ್ನೇ ನೋಡೋದಕ್ಕೆ ಬಂದೆ ಸ್ವಾಮಿ. ಹಾಗ ಮಂಜುನಾಥನ್ ಅವ್ರಿಗೆ ಕಾಗದನ ತಮಗೆ ಕೊಡು ಅಂತ ಹೇಳಿದ್ರು. ನಮ್ಮ ಮಂಜುನಾಥನ್ ಅವರೇ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಸರಿ, ತೋಟದ ಕೆಲಸ ಅಲ್ಲದೆ ಬೇರೆ ಇನ್ನೇನ್ ಕೆಲಸ ಮಾಡ್ತೀಯಾ? ಉಳೋದ್ರಿಂದ ಹಿಡಿದು ಉಸ್ತುವಾರಿ ನೋಡ್ಕೊಳ್ಳೋವರೆಗೂ ಬರುತ್ತೆ, ಜೀಪ್ ಡ್ರೈವ್ ಮಾಡೋದ್ರಿಂದ ಹಿಡಿದು ಅದನ್ನ ಕೆಡಿಸಿ ರಿಪೇರಿ ಮಾಡೋವರೆಗೂ ಟ್ರೈನಿಂಗ್ ಆಗಿದೆ ಸ್ವಾಮಿ. ಚೆನ್ನಾಗಿ ಮಾತಾಡ್ತಿ ಕಣಯ್ಯ ನೀನು. ಅದೊಂದೇ ಸ್ವಾಮಿ ಖರ್ಚಿಲ್ದೆ ಕಲ್ತಿರೋದು. ನಿನ್ನ ಹೆಸರು? ಚೆನ್ನ ಅಂತ ಸ್ವಾಮಿ. ಚೆನ್ನ, ನಿನ್ನೆ ಮದುವೆ ಆಗಿದ್ಯಾ? ಇನ್ನು ಕಂಕಣ ಬಾಲ ಕೂಡ ಬಂದಿಲ್ಲ ಸ್ವಾಮಿ. ಹಾಗಾದ್ರೆ ನಿನಗೆ ತಂದೆ ತಾಯಿ? ನನಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ಅವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ ಸ್ವಾಮಿ. ಈಗ ನೀವು ನನಗೆ ಆಶ್ರಯ ಕೊಡ್ತಾ ಇದ್ದೀರಿ, ನೀವೇ ನನ್ನ ತಂದೆ ತಾಯಿ ಎಲ್ಲ. ಚೆನ್ನ, ಇವತ್ತಿನಿಂದ ನೀನು ನಮ್ಮ ತೋಟಕ್ಕೆ ಮೇಸ್ತ್ರಿ. ನೀನ್ ಸ್ವಲ್ಪ ಹುಷಾರ ನೋಡ್ಕೋಬೇಕಪ್ಪ. ಆಗ್ಲಿ ಸ್ವಾಮಿ. ಆಮೇಲೆ? ಆಮೇಲೇನು, ದೆವ್ವದ ಕತೆ ಹೇಳ್ದೆ, ಭೂತದ ಕಲ್ ತೋರಿಸ್ದೆ, ಮೇಸ್ತ್ರಿ ಮಾದ ಮುಖ ಅವಳು ಕಣ್ಸತ್ತ, ಮೇಸ್ತ್ರಿ ಮರಿಯ ಮರಿಂದ ಬಿಗಡ, ನಾಲ್ಗೆ ಹಿರ್ಕಂಡ್ ಸಾಹಿತ್ಯ ಅಂದೆ. ಈ ಮೇಸ್ತ್ರಿ ಕೆಲ್ಸನೂ ಬೇಡ, ಹಿರಿ ಪಾಪನ್ ಹಣನೂ ಬೇಡ ಅಂತ ಪಾರಾಯಿ. ಲಚ್ಚೆ ಲಚ್ಚೆ. ಏನ ಚೋಮ? ಹೇಗೂ ಚಿಕ್ಕದಣಿ ಅವರಿಗೆ ನಿನ್ ಕಂಡ್ರೆ ಪ್ರಾಣ. ಅವ್ರು ತಾವ್ ಹೇಳಿ ನನ್ ಯಾಕೆ ಮೇಸ್ತ್ರಿ ಮಾಡಬಾರ್ದು? ಇಷ್ಟೇನಾ? ನಾನ್ ಯಜಮಾನಿ ಆದಾಗ ನೀನೇ ಮೇಸ್ತ್ರಿ ಕಂಡು ಚೋಮ. ಅಯ್ಯೋ 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 ಅಯ್ಯೋ, ಇದ್ದಾನೇನು ನಿನ್ ಯಜಮಾನಿ ಇದ್ದಂಗೆ ಅಲ್ವಾ? ಅಲ್ವಾ ಮತ್ತೆ? ನೀವೆಲ್ಲ ಇಲ್ಲೇನು ಹರಟೆ ಕೊಚ್ಚಕ್ ಬಂದಿದ್ದೀರಾ, ಎಲ್ಲ ಕೆಲಸ ಮಾಡಕ್ ಬಂದಿದ್ದೀರಾ? ಚೋಮ, ಇವನು ಯಾವೂರ್ ಸಿದ್ದ, ಯಾವೂರ್ ದೊಣ್ಣೆ ನಾಯ್ಕ ಅಂತ ಸ್ವಲ್ಪ ವಿಚಾರಿಸು. ಹಲೋ, ಅವ್ಳಿಗೆ ಹೇಳು ನಾನಿಲ್ಲಿ ಬಂದಿರೋ ಹೊಸ ಮೇಸ್ತ್ರಿ ಅಂತ. ಅಷ್ಟೇನಾ? ನಾನೆಲ್ಲೋ ಈ ತೋಟದ ಯಜಮಾನನೇ ಬಂದ್ಬಿಟ್ಟ ಅನ್ಕೊಂಡೆ. ಮೇಸ್ತ್ರಿನಾ? ನೀವೆಲ್ಲ ಇಲ್ಲೇ ನೋಡ್ತಿದ್ವಿ ಕೆಲಸ ನೋಡ್ರಯ್ಯ. ಇವಳ್ನ ಯಾರು ಅಂತ ತಿಳ್ಕೊಂಬಿಟ್ಟೆ? ಚಿಕ್ಕದಣಿ ಇಲ್ಲ ಚಿಕ್ಕದಣಿ, ಅವ್ರ ಕಡೆಯವಳು. ಇವಳು ತಂಟೆಗೆ ಹೋದೆ ನಿನ್ ಚಕ್ಕೆ ಆರಿಸ್ಬಿಡ್ತಾರೆ. ಹುಷಾರು ಬೆಪ್ ನನ್ ಮಗನೇ. ಅಯ್ಯ ಅಡ್ಕಸ್ಬಿ ನನ್ನ ಮಗನೇ. ಇನ್ನೊಬ್ರು ಹುಷಾರ ಹೇಳೋ ಬದ್ದು ನೀನ್ ಜಾಗೃತಿ ಆಗಿರ, ಕೆಳಗಡೆ ಬಿದ್ದು ಹಲಗಿಲು ಮುರ್ಕಂಡಿಯ. ಎಷ್ಟೋ ಕೊಬ್ಬು ನಿಂಗೆ? ಕೊಬ್ಬು ಹೆಚ್ಚಾಗಿರೋದ್ ನಿನಗೆ. ಒಳ್ಳೆ ಮಾತಿನಲ್ಲಿ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ಲ ಮನೆಗೆ ಹೋಗ್ತೀಯಾ? ಯಾವನ ಅವ್ನ ಮನೆ ಕಳ್ಸೋನು ನೋಡಿ ಚಿಕ್ಕದಣಿ, ಇವನ್ ಯಾವನು ಹೊಸ ಮೇಸ್ತ್ರಿ ಅಂತೆ. ನಿನ್ ಕೊಬ್ಬು ಜಾಸ್ತಿ ಆಯ್ತಾ ಅಂತ ಲಕ್ಷಿನೇ ಕೇಳ್ತಾನೆ. ಯಾರೋ ನೀನು? ಯಾವನ ನಿನ್ ಮೇಸ್ತ್ರಿ ಕೆಲಸ ಕೊಟ್ಟಿದ್ದು? ಕೇಶವ, ಏನಿದ್ದು ಗಲಾಟೆ? ನೋಡಿ ಮಾವ, ಯಾವನ ಇವನು ಮೇಸ್ತ್ರಿ ಅಂತ ಹೇಳ್ಕೊಂಡು ಎಷ್ಟೇ ನಲ್ಲ ಗಲಾಟೆ ಮಾಡ್ತಿದ್ದಾನೆ. ಯಾರು ಇವನ? ಇವನ ನಾನೇ ಅವನು ಮೇಸ್ತ್ರಿ ಕೆಲಸ ಕೊಟ್ಟು ಹೊಡ್ಕೊಂಡು. ಹೌದಾ? ಇವನೇನ ಹೊಸ ಮೇಸ್ತ್ರಿ? ಏನ್ ಮಾವ ನನಗ್ ಮೊದ್ಲೇ ತಿಳಿಸ್ಲಿಲ್ವಲ್ಲ ನೀವು. ಆಗ್ಲಪ್ಪ, ಇನ್ಮೇಲೆ
ನಿನ್ಗೆಲ್ಲ ವರದಿ ಒಪ್ಪಿಸ್ಬಿಟ್ಟೆ ಕೆಲಸ ಮಾಡ್ತೀನಿ. ಹಾಗಲ್ಲ ಮಾವ, ನಮ್ ಎಸ್ಟೇಟ್ ನ ಜೋಪಾನವಾಗಿ ನೋಡ್ಕೊಳಕ್ಕೆ ಅಂತ ಕಟ್ಟುವಸ್ತಾದ ಆಳುಗಳು ಬೇಕಲ್ಲ ಅಂತ ಹೇಳಿ ಇವರಿಬ್ಬರನ್ನ ನೋಡಿ ಎಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ದೀನಿ. ನಮಗ್ ಬೇಕಾಗಿರೋದು ಚುರುಕಾಗಿರೋ ಮೇಸ್ತ್ರಿಯ ಹೊರತು ಕುಸ್ತಿ ಆಡೋ ಪೈಲ್ವಾನ್ಗಳಲ್ಲಪ್ಪ. ಏನ್ ಮಾವ, ನಾನು ಮಾತಾಡಿದಕ್ಕೆಲ್ಲ ತಮಾಷೆ ಮಾಡ್ತೀರಿ. ಏನಪ್ಪ ಮೇಸ್ತ್ರಿ, ಏನ್ ನಿನ್ನ ಹೆಸರು? ಚೆನ್ನ ಅಂತ. ನಮ್ ಮಂಜುನಾಥನವರೇ ಕಳ್ಸಿಕೊಟ್ಟಿರೋದು. ಓಹ್, ನಮ್ ಮಂಜುನಾಥನವ್ರು ಕಳ್ಸಿಕೊಟ್ರು. ಚೆನ್ನ, ನಮ್ ಎಸ್ಟೇಟ್ ನಲ್ಲಿ ಬಹಳ ಜನ ಮೈಗಳಿದ್ದಾರೆ, ಅವರ ಮೇಲೆ ಒಂದ್ ಸ್ವಲ್ಪ ನಿಗಾ ಇರ್ಲಿ. ಸರಿ ಸ್ವಂತ. ಮಾವ, ನೀವು ಮನೆಗೆ ನಡೀರಿ, ನಾನು ಸ್ವಲ್ಪ ಎಸ್ಟೇಟ್ ಸುತ್ತ ಹಾಕೊಂಡ್ ಬಂದ್ಬಿಡ್ತೀನಿ. ಆಗ್ಲಪ್ಪ. ಅವನ್ಗೆ ಒಂದೊತ್ತು ಊಟನಾದ್ರೂ ಮಾಡ್ಕೊಂಡು ಹೋಗು ಅಂತ ಹೇಳ್ಬೋದಾಗಿತ್ತ ನೀನು. ಅಯ್ಯೋ, ಅವತ್ತ ಅದೇನು ಮಂಕು ಕೌದಿತ್ತೋ ಏನೋ ಒಂದೂ ಗೊತ್ತಾಗ್ಲಿಲ್ಲ. ಯಾವ್ದಂತೆ ಒಂದು ಕೇಳಲಿಲ್ಲವ? ಅವನ ಹೆಸರೇನಂತೆ ಅದನ್ನು ಕೇಳಲಿಲ್ಲವ ನಾನು. ತಿರ್ಗ ಬಾ ಅಂತನಾದ್ರೂ ಹೇಳಿಲ್ವ? ಅವತ್ತು ನಿಂದೇ ಗಾಬರಿ ಆಗೋಯ್ತವ, ಕೈಯೇ ಓಡ್ಲಿಲ್ಲ, ಕಾಲೂ ಓಡ್ಲಿಲ್ಲ. ಅವನ್ ನೋಡಕ್ ಹೇಗಿದ್ದ? ಒಳ್ಳೆ ಮುತ್ತಿ ಮಣಿ ಆಗಿದ್ದ. ಅವನಿಗೂ ಮದುವೆ ಆಗ್ದೇ ಇತ್ತು. ಬೆಳ್ಳೂರ್ ಕಾವೊಂಬೆ ಕರುಣೆ ಇದ್ರೆ ನಿನಗೂ ಅವನಿಗೂ ಜೋಡಿ. ಅಯ್ಯೋ ನನ್ ಚಿನ್ನ, ಎರಡು ಕಣ್ ಸಾಲದು ನೋಡಕ್ಕೆ. ನೀನ್ ಬಾಳೆಹಣ್ಣೆ ನುಂಗೋದಕ್ಕೆ? ಓ, ಮಾತಾಡಕ್ಕ ಬರುತ್ತೆ ನಿಂಗೆ. ಅಪ್ಪ ತಿಮ್ಮಣ್ಣ, ಈ ಒತ್ತೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆ ಎಲ್ಲಾದ್ರೂ ಇಟ್ಕೋ. ತುರುಕುಟ್ಕೊಂಡು ನೋಡ್ತಾನೆ, ತುರುಕುಟ್ಕೊಂಡು. ಏ ಹುಡುಗಿ, ನಿಂತ್ಕಲ್ಲಿ. ಏನು ಹುಡುಗಿ ಗಿಡಿಗಿ ಅಂತೀಯಲ್ಲ? ನೀನ್ ಹುಡುಗನ ಜೋಕ್ ತೋರಿಸ್ತೀಯ ನನ್ನ ಹತ್ರ? ಜೋಕು ಯಾರು ಅಂತ ತಿಳ್ಕೊಂಡಿದ್ಯಾ ನನ್ನ? ನೀನ್ ಯಾರು ಅಂತ ನನಗ್ ಗೊತ್ತಿಲ್ವಾ? ನಿಮ್ಮಜ್ಜಿ ಪುಟ್ನಂಜಿ, ಕೆನ್ನೆ ಗುಲ್ಗಂಜಿ, ಬಣ್ಣ ಅಪರಂಜಿ, ಸಿಡುಕಲ ಕಾರಂಜಿ, ನನಗ್ ಗೊತ್ತಿಲ್ವಾ? ಯಾಕಪ್ಪಯ್ಯ? ಏನಮ್ಮಯ್ಯ ಯಾಕಿದೆ ನಿನ್ ಮೈಗೆ ಒಂಥರ ಬಿಸಿ ಬಿಸಿ ಆಗಿದೆ? ಖರ್ಚಿಗೆ ಏನಾದ್ರು ಬೇಕಾ? ಕೊಡ್ತೀಯ? ಅಲ್ಲ ಕಣೆ, ಕಾಫಿ ತೋಟದ ಕಾಮಿನಿ ಮಣಿ, ಈ ಜನ್ಮದಲ್ಲಿ ಸತ್ರು ಮೀಸೆ ಬರದೇ ಇರೋ ನಿನಗೆ ಇಷ್ಟು ಧೈರ್ಯ ಇರಬೇಕಾದ್ರೆ, ಬೇಡ ಬೇಡ ಅಂತ ತೆಗೆಸಿದ್ರು ಚಿಗುರ್ತಾ ಇದೆ ಈ ಮೀಸೆ. ಇನ್ ಈ ಭೂಪತಿಗೆ ಎಷ್ಟು ಧೈರ್ಯ ಇರಬೇಕು? ಹೋಗೆ ಹೋಗೆ ಕೆಲಸ ನೋಡು. ಏನಂತೀಯೋ? ಹೋಗೆ ಅಂದೆ.
ಅದೇ ಕಾಯುವಾಗ ಯಾರ ಹೇಳಿದ ಮುಖ ಬೇರೆ ಮುಚ್ಕೊಂಡಿದ್ಯಾ? ತೆಗೆಯ ಕೈ ತೆಗೆದಿವಾಗಿ ತೆಗಿಲ್ಲ. ತೆಗೆ ಅಂದ್ರೆ ಮೀನಾ? ಮೀನಾ ಇಲ್ಲಿಗೂ ಹುಡ್ಕೊಂಡು ಬಂದ್ಬಿಟ್ಟೇನನ್ನ? ನಾನ್ಯಾಗ ನಿನ್ನನ್ನು ಹುಡ್ಕೊಂಡು ಬರ್ಲಿ, ಮೀನ್ ಹಿಡಿಯೋಕ್ ಬಂದಿದ್ದೆ. ಮೀನ್ ಹಿಡಿಯಕ್ ನಿಂಗೆ ಇದೇ ಜಾಗ ಬೇಕಾಗಿತ್ತ? ನಿನಗ್ ಮೈ ತೊಳೆಕ್ ಇದೇ ಜಾಗ ಬೇಕಾಗಿತ್ತ? ಇಲ್ಲ ನೀನ್ ಇಲ್ಲಿಗೆ ಬರ್ತಿ ಅಂತ ನಾನೇನಾದ್ರೂ ಕನಸು ಕಂಡಿದ್ದ? ಮಾತಿಗೆ ಮಾತು ಕಳಿಸ್ಬೇಡ ನೀನು, ಮರಿ ಲೌತ್ಕೊಂಡು ನನ್ ಮೈ ತೊಳೆದ ನೋಡ್ತಾ ಇದ್ಯಾ? ಏನ್ ದೇವ್ಲೋಕದ ಅಪ್ಸರೆ ನೀನು, ನೋಡ್ಬಾರ್ದೆ ಮತ್ತೆ ನಿನ್ನ? ನಿನ್ನ ಬಾಯ್ಸಪ್ಪ ಬೀಗ ಹಾಕೋ ಮತ್ತೆ. ನಾನು ಹೋದ್ ಹೋದ್ ಕಡೆ ಎಲ್ಲ ಹಿಂದಿಂದೇನೆ ಹುಡ್ಕೊಂಡ್ ಹುಡ್ಕೊಂಡ್ ಬರ್ತೀಯಲ್ಲ, ನೀನೇ ನನ್ ಸ್ವಂತನ, ನನ್ ಸೋದರತೆ ಮಗನ, ಅಲ್ಲ ನನ್ ತಾರಿಕತೆ ಸರ್ದಾರ್ನ. ನೀನ್ ಯಾರು? ನೀನ್ ಯಾರು ಅಂತ? ಅಲ್ಲ ಕಣೆ ನನ್ನ ಪುಟ್ನಂಜಿ, ನನ್ನ ನೀನು ಯಾರು ಅಂತ ಕೇಳ್ತೀಯ? ಯಾರು ಅಂತ? ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ, ಕೇಳು ಇಲ್ಲಿ ನೀನು ಹೇಳುವರೆಲ್ಲ, ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಹೆಣ್ಣೆ, ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ. ಮಗವು ಚೆನ್ನ ನಗುವು ಚೆನ್ನ, ಮಗವು ಚೆನ್ನ ನಗುವು ಚೆನ್ನ, ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ, ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ತಿಳಿದಾಗ ವಿಷಯವ ಅರಿತಾಗ ನಾಚುತ ನೀ ನೋಡುವೆ, ತೋಟಕ್ಕೆ ಬಂದಾಗ ನನ್ನನ್ನು ಕಂಡಾಗ ಕಣ್ಣಲ್ಲಿ ನೀ ಕಾಡುವೆ, ಕೆಲಸವು ನಿಂತಾಗ ನೆರಳಿಗೆ ಬಂದಾಗ ಎದುರಲ್ಲಿ ನೀ ನಿಲ್ಲುವೆ, ಹಸಿರೆಲೆ ಕೈಯಲ್ಲಿ ಅಡಕೆಯು ಬಾಯಲ್ಲಿ ಸುಣ್ಣವ ತಾಯನ್ನುವೆ, ಹೂನಗೆಯ ಚೆಲ್ಲುತ್ತಲಿ ನನ್ನೇ ಗೆಲುವೆ. ಭಾರಿ ಚೆಲುವ ಇವನು. ಹೌದೇ? ಯಾವನ ಇವನು? ಯಾರು ನೀನು ಎಂದು ನನ್ನ ಕೇಳುವೆಯಲ್ಲ ಹೆಣ್ಣೆ, ಯಾರ ಕೇಳು ಇಲ್ಲಿ ನೀನು ಹೇಳುವರಲ್ಲ. ಮಗವು ಚೆನ್ನ ನಗುವು ಚೆನ್ನ ನಡೆಯು ಚೆನ್ನ ನುಡಿಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ, ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಗಾಡೀಲಿ ಬೇಸರ ನೀ ಹೊಂದುವೆ, ನೋವಲಿ ನೀ ಬೆಂದು ಹಾಸರ ಬೇಕೆಂದು ನನ್ನನ್ನು ನೀ ಕೂಗುವೆ, ಕಾಣದೆ ಹೋದಾಗ ತಡೆಯದ ನೀನಾಗ ಹುಡುಕುತ ಓಡಾಡುವೆ, ಗಾಳಿಗೆ ತೂರಾಡಿ ಚಳಿಯಲ್ಲಿ ಓಲಾಡಿ ಮಳೆಯಲು ನೀ ಬೆವರುವೆ, ಕಂಡೊಡನೆ ತೋಳಿನಲ್ಲಿ ಬಳಸೆ ಬಿಡುವೆ. ಈ ಆಸೆ ಎಲ್ಲ ಇಟ್ಕೋಬೇಡ. ಇನ್ಯಾವ ಆಸೆ ಇಟ್ಕೊಳ್ಳಿ? ಯಾರನ ಇವನು?
ಯಾರ ಕೇಳು ಇಲ್ಲಿ ನೀನು ಹೇಳುವರೆಲ್ಲ ಮಗವು ಚೆನ್ನ ನಗುವು ಚೆನ್ನ ನುಡಿಯು ಚೆನ್ನ ನಡೆಯು ಚೆನ್ನ ಅಂತಾರೆ ನನ್ನ ನೋಡಿ ಎಲ್ಲ ಇವನ ಗೊತ್ತಿಲ್ಲ ಅನ್ನೋರೇ ಇಲ್ಲ ಹಲಸಿನ ಹಣ್ಣೆ ಹಾಗೂ ನೀರು ನುಗ್ಬಿಟ್ಟಿದೀಯ ಸ್ನಾನ ಮಾಡಿದಾಗತ್ತ ಸ್ವಲ್ಪ ಬೆಂತಿಕ್ತೀಯ ನನಗ್ ಗೊತ್ತು ಕಣೆ ಮರಿ ಮಾತ್ ಸ್ವಲ್ಪ ಹೊರಟು ಹೊರಟಾಗಿದ್ರು ನಿನ್ ಮನಸ್ಸು ತುಂಬಾ ನಾನೇ ತುಂಬಿಕೊಂಡಿದ್ದೀನಿ ಅಂತ ನನಗ್ ಗೊತ್ತು ನನಗ್ ಗೊತ್ತು ನನಗ್ ಗೊತ್ತು ಮದ್ದೆ ಹಿಡ್ಕೋ ಹಿಡ್ಕೋ ಅಬ್ಬಾಡಿ ಅಯ್ಯೋ ಪಾಪ ಎಷ್ಟೊತ್ತಿದ್ಯೋ ಏನು ಬಾಪ ಕೂತ್ಕೋ ಬಾ ತಿನ್ನಂತೆ ಬಾ ಅಯ್ಯೋ 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 ನನ್ನ ಮೇಲೆ ನಿನಗಿಷ್ಟೊಂದು ಪ್ರೀತಿ ವಿಶ್ವಾಸ ಇರೋದನ್ನ ನೋಡಿದ್ರೆ ನಗಬೇಕು ಅಳಬೇಕು ಒಂದೂ ಗೊತ್ತಾಗ್ತಾ ಇಲ್ಲ ನನಗೆ ಮೊದ್ಲು ತಿನ್ನಪ್ಪ ಆಮೇಲೆ ಅಳುವಂತೆ ಕಟ್ಕೊಂಡು ಹೆಂಡತಿ ಕೂಡ ಇಷ್ಟೊಂದು ಉಪಚಾರ ಮಾಡಲ್ವಲ್ಲೋ ಶಿವನೇ ಬಾ ಹಾಕು ಬಾ ಕೂತ್ಕೋ ಬಾ ಏನ್ ಇಷ್ಟೊಂದು ಪ್ರೀತಿ ತುಂಬಿಕೊಂಡಿದ್ಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣೆ ಚಿನ್ನ ಓ ಏನ್ ದೋಸೆನಾ ಏನ್ ಮಲ್ಲಿಗೆ ಹೂವ ಇದ್ದಾಗಿದೆ ಇದ್ರ ಜೊತೆಗೆ ಚಟ್ನಿ ಗಿಟ್ಟಿ ಇಲ್ಲ ಎಲ್ಲ ಇದೆ ಹಾಕು ಹಾಕು ಏನ್ ಬಾಯಿನಲ್ಲಿ ನೀರು ತೊಟ ತೊಟ ಅಂತ ಅಯ್ಯೋ ನಿನ್ನ ಮನೆ ಕಾಯುವ ಬಂಡ ಬಂಡ ನಿನ್ನ ಮುಖಕ್ಕಿಷ್ಟು ಅಲ್ಲ ಕಣೆ ಉರ್ಸಿಂಗಿ ಇದೇನ ಕೊಟ್ಟಿದ್ದು ನೀನು ಹೆಂಗ್ ಸಾದ್ ನಿನಗೆ ಇಲ್ದೆ ಇರೋ ನಾಚಿಕೆ ಗಂಟ್ ಸಾದ್ ನನಗೆಲ್ಲೇ ಬರಬೇಕು ನಿನ್ ಹೊಟ್ಟೆ ಬಿರಿಯ ನಿನ್ನ ಕೈಕಾಲು ಮುರಿಯ ನಿನ್ ನಾಲ್ಗೆ ಸೇದ್ ಹೋಗ ನಿನ್ ಹೆಬ್ಬ ಬಂದ್ ಮಾಡ್ತೀನಿ ಏನ್ ಮಾಡ್ತೀಯ ಹಾಗಾದ್ರೆ ನಾಳೆನೆ ಬರ್ತೀನಿ ಅದೇನ್ ಕಿಸಿದ್ಯ ಕಿಸಿ ಹೋಗೆ ಲೇ ಕಿಸ್ ಬಾಯ್ ಸುಬ್ಬಿ ಅದೇ ಏ ಸುಟ್ರಿ ನಮ್ಮ ಹಿರಿ ಬಾಪುನ್ ತೋಟದಲ್ಲಿ ಮೇಸ್ತ್ರಿ ಆಗಿದ್ದೀಯಾ ಏನಪ್ಪ ಒಂದ್ ಸಾರಿ ಆದ್ರೂ ಮನೆಗೆ ಬರಬಾರ್ದಾಗಿತ್ತ ಯಾವ್ದಕ್ಕೂ ಕಾಲ ಕೂಡ ಬರ್ಬೇಕಲ್ಲ ಅಯ್ಯೋ ನಮ್ಮ ಚೆಲುವಿಗಂತೂ ಬೆಳಿಗ್ಗೆ ಸಂಜೆ ನಿಂದೇ ಚಿಂತೆ ಯಾಕಂತೆ ಅಯ್ಯೋ ಅಜ್ಜಿ ಅವನು ಹೇಗಿದ್ದಾನೆ ಅಜ್ಜಿ ಅವನು ಯಾವಾಗ ಬರ್ತಾನೆ ಅಜ್ಜಿ ಅವನು ಕಪ್ಪ ಕೆಂಪ ಅವನ ಹೆಸರೇನು ನನಗಂತೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದ್ಯಪ್ಪ ಈಗ ನಿನ್ ನೋಡಿದ್ರಂತೂ ಇಷ್ಟು ಸಂತೋಷ ಪಡೋಳು ಅಲ್ಲ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ ಯಾಕೆ ಬರ್ಲಿಲ್ಲ ನೀನ್ ಊಟ ಮಾಡ್ತೀರಪ್ಪ ನಾನು ಕರ್ಕೊಂಬಂದ್ಬಿಡ್ತೀನಿ ಎಲ್ಲಾಯ್ತಿ ಹುಡುಗಿ
ಕಣೆ ಪುಟ್ನಂಜಿ, ನನ್ನ ಅಪ್ರಂಜಿ ಮನೆಗ್ ಬಾ, ಅದೇನೋ ಹಾರಾಕ್ಬಿಡ್ತೀನಿ ನೋಡ್ಕೋತೀನಿ ಅಂದ್ರೆ ನೋಡ್ಕೊಳ್ಳೋಳು ನೀನೇ ಇಲ್ಲ ಇಲ್ಲಿ, ನಾನೇನ್ ಮಾಡ್ಲಿ? ಹೊಟ್ಟೆ ಬೇರೆ ಕೆರೀತಾ ಇದೆ, ರೊಟ್ಟಿ ಬೇರೆ ಕರೀತಾ ಇದೆ. ಹೋಗೆ ಹೋಗೆ, ನೀನ್ ನೆಗದಿ ಬಿದ್ರು ಹೇಳೋದಿಲ್ಲ. ಅಯ್ಯೋ, ಯಾರು ಅನ್ಕೊಂಡಿದ್ಯಾ? ಯಾರು ಅವನ್? ಯಾರು ಏನು ಹೇಗಿರ್ತಾನೆ ಅಂತ ಕೇಳ್ತಾ ಇದ್ದೀಯಲ್ಲ, ಅವನೇ. ಅವನೇ ನಿನ್ನ ಹೆಬ್ಬ ಅವನಿಂದ ಉಳಿಸ್ದವನು. ಏನ್ ತಿನ್ ಎಷ್ಟು ಅಂತ ತಿನ್ಲಿ? ನಾನೇನ್ ಭೀಮಾನ ಇಲ್ಲ ಬಕಾಸುರ? ಹೌದಾ? ನಿನ್ ಕೈನಿಂದಾನೇ ತಿನ್ಸುವಾಗ ನಾನ್ ಯಾಕೆ ಪಡೆದ್ ಕೊಡು ಕೊಡು ಕೊಡು. ನೋಡು, ಎರಡು ಕೆ ಜಿ ಅಕ್ಕಿ, ಎರಡು ಕೆ ಜಿ ರಾಗಿ, ಒಂದು ಕೆ ಜಿ ಬೆಲ್ಲ. ಸರಿ, ಹಾ ತಗೋ, ಸಂತೆ ಖರ್ಚಿಗೆ 2 ರೂಪಾಯಿ. ಹ್ಮ್, ಹಾ ನೋಡೋ, ನಿನಗೂ ಅಷ್ಟೇ ಕಣ. ಎರಡು ದಿವಸ ಓವರ್ ಟೈಮ್ ಮಾಡಿದ್ದೀನಿ ಬಜ್ಜೆ. ಹೋಗೋ, 2 ರೂಪಾಯಿ ಕೊಡೋದಿಲ್ಲ ಸಂತೆ ಖರ್ಚಿಗೆ, ತಗೊಂಡು ಹೋಗು. ಹಾ ನೆಕ್ಸ್ಟ್. ಇಲ್ಲ ಇಲ್ಲ, ಎರಡೇ ರೂಪಾಯಿ ನಂಗೆ ಕೊಡ್ಬೇಕಾದ್ದು. ಹಾ, 2 ರೂಪಾಯಿ, 2 ರೂಪಾಯಿ. ಏನೋ ಕಾಳ, 2 ದಿವಸದಿಂದ ಎಲ್ಲಿ ಹಾಳಾಗೋಗಿದ್ದೆ? ನಿಂತ್ಕೊಳಕ್ ಆಯ್ತಿರ್ಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು ಕಪ್ಪ. ಪಾಪ, ನಿಂತ್ಕೊಳಕ್ ಆಗದೆ ಇರೋನು, ಇಲ್ಲಿಗೆ ಯಾಕಪ್ಪ ಬಂದೆ? ಚೀಟಿ ಇಸ್ಕೊಂಡೋಗವ ಅಂತ ಬಂದೆ ಕಣ. ಓಹೋ, ಕೆಲ್ಸಕ್ ಮಾತ್ರ ಜ್ವರ ಇಲ್ಲ, ಚೀಟಿಗ್ ಮಾತ್ರ ಬರೋಕಾಗುತ್ತೋ? ಏನೋ ಚೀಟಿ ಕೊಟ್ರೆ ಹೆಂಡ್ರು ಮಕ್ಳು ಎರಡೋ ಊಟ ಮಾಡ್ಕೊಂಡ್ ಬದಿಕತ್ತಾರೆ ಕಪ್ಪ, ಚೀಟಿ ಕೊಡೋದಲ್ಲೇ. ಹೋಗೋ, ಹೆಂಡ್ರು ಮಕ್ಳು ಸತ್ರ ನಮಗೇನಾಗ್ಬೇಕು, ದೇಶಕ್ಕೆ ಭಾರ ಕಮ್ಮಿ ಆಗತ್ತೆ. ಹೋಗೋ ಹೋಗೋ, ಹಂಗನ್ಬೇಡ ಕಪ್ಪ. ಚೀಟಿನೆಲ್ಲ ಏನೂ ಇಲ್ಲ ಅಂದ್ರೆ
ಜಯ ಕಳಜ ತಗೋ. ನಿನಗೆ ನನ್ನ ಯೋಚನೆ ನಿನಗೆ ಬೇಡ, ನಿಮ್ಮ ಮನೇಲಿ ಅಡಿಗೆ ಮಾಡ್ತಿರಲ್ಲ, ಊಟಕ್ಕೆ ಬಂದ್ಬಿಡ್ತೀನಿ, ನನಗೆ ಒಂದಷ್ಟು ಗಂಜಿ ಕೊಟ್ಟು ಬಿಡು. ಸರಿ ನನ್ ಕಂದ, ಸರಿ. ನಿನಗೆ ಆ ರೂಪಾಯಿ ತಗೋ. ಯಾಕೆ ಹೆದರು ಗೊತ್ತೀಯ ನಾನು ನೋಡಿದ್ರೆ? ನೋಡು, ನಾನು ಹೇಳ್ದ ಕೇಳಿದ್ರೆ ರೂಪಾಯಿ ಮಳೆನೇ ಸುರಿಸ್ಬಿಡ್ತೀನಿ. ಹೌದು ಚೆಲ್ವಿ, ಏನು ಯೋಚನೆ ಮಾಡ್ತಿದ್ದೀಯ ಚಿನ್ನ? ಏನಿಲ್ಲ ತನಿ, ಯಾರಾದ್ರೂ ನೋಡಿದ್ರೆ. ಹಾಗೇನು? ನಡೆ ನಡೆ ತೋಟ. ಪಾಲ್ ಮಂಟಪಕ್ಕೆ ಹೋಗೋಣ, ಅಲ್ಲಾದ್ರೆ ಯಾರೂ ಇರಲ್ಲ. ಸರಿ ಸರಿ ನಡಿ ನಡಿ. ಅಯ್ಯಯ್ಯೋ, ಈಗಲ್ಲ ರಾತ್ರಿಗೆ. ರಾತ್ರಿಗೆ ಚಳಿಲಿ ಬೆಚ್ಚಗೆ ಬಟ್ಟೆ ಹಾಕೊಂಡ್ ಬನ್ನಿ. ನಾನು ಯಾರಿಗೂ ಗೊತ್ತಾಗ್ದಾಗೆ ಕಪ್ಪು ಕಂಬಳಿ ಹೊತ್ಕೊಂಡು ಬಂದು ಕೂತಿರ್ತೀನಿ. ಆಮೇಲೆ ನಾನು ನನ್ನ ತಣಿ ಇಬ್ರೆ. ಚಲ್ವಿ ಮರಿಬೇಡ, ರಾತ್ರಿಗೆ ಪಾಳ ಮಂಟಪ. ಎಲ್ಲಿ ಹೊರಟ್ರಿ ಇಷ್ಟೊತ್ತಿನಲ್ಲ? ಚೇ 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 ಚೇ, ಆ ಹೆಣ್ಣು ಬುದ್ಧಿ ಎಲ್ಲಿ ಹೋಗುತ್ತೆ ನಿನಗೆ? ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತೀಯಲ್ಲೇ ಅಪಶಕನದ ಮುದ್ದೆ. ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಏನೇ ಅಪಶಕನ ಬಂದ್ರು ಒಳ್ಳೇದೇ ಆಗೋದು. ನಾನೀಗ ಹೋಗ್ತಿರೋದು ಒಳ್ಳೆ ಕೆಲಸಕ್ಕೆ. ನಿಮ್ಮಪ್ಪ ಮಾತ್ ಮಾತುಗೂ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ಲ ಅಂತ ಹಂಗಿಸ್ತಿರ್ತಾರಲ್ಲ, ಅದನ್ನ ಸುಳ್ಳು ಅಂತ ತೋರ್ಸಕ್ಕೆ. ಸುಳ್ಳು ಅಂತ ತೋರ್ಸಕ್ ಆಚೆನೆ ಹೋಗ್ಬೇಕೇನು? ಇಲ್ಲೇ ತೋರ್ಸಕ್ಕಾಗಲ್ವಾ? ನಿನ್ ತಲೆ ಬಾಯಿ ಕಡೆ. ಅಲ್ಲ ಅಂದ್ರೆ ಆಚೆ ಕಡೆ ಒಂದೇ ಕತ್ಲೆ, ಕೈಯಲ್ಲಿ ಕೋಲಿಲ್ದ ಹೋಗ್ತಿದ್ದೀರಲ್ಲ. ಕೋಲ್ ಹಿಡ್ಕೊಂಡು ಕಾವಲು ಕಾಯೋನು ಆಳು ಕಣೆ, ನನಗೆ ಯಾಕೆ ಯಜಮಾನನಿಗೆ? ಈ ಹೆಂಡ್ತಿರು ಅಂದ್ರೆ ಕಾಲ್ ಕಾಲಕ್ಕೆ ತೊಡ್ಕೊಳ್ಳೋ ಬಳ್ಳಿಗಳು. ಎಸ್ಟೇಟ್ ನಮ್ಮ ಒಂದು ಸುತ್ತ ಹಾಕೊಂಡು ಬರ್ತೀನಿ ಕಣೆ. ಸರಿ. ಕರಡಿ ಕೈ ಸಿಕ್ಕಿಸ್ ಬಿಟ್ಟಿಯಲ್ಲ. ನಿಮ್ ಪಾತಾಣೆಗೂ ಇಲ್ಲ ತನಿ, ನಾನಿಲ್ಲಿ ಬರ್ತಿದ್ದಾಗೆ ಈ ಕರಡಿ ನೋಡ್ಕೊಂಡು ಹೆದರ್ಕೊಂಡು ಓಡೋಗ್ಬಿಟ್ಟೆ. ನಿಮ್ಗೆ ಹೇಳೋಣ ಅಂತ ಮನೆಗೆ ಬಂದಿದ್ದೆ, ನೀವ್ ಇರ್ಲಿಲ್ಲ. ಮನೆಗೆ ಹೋಗಿದ್ಯಾ? ಸಾವಿತ್ರಿ ಏನಾದ್ರು ಕೇಳದ್ಲೇನ? ಎಲ್ಲಾದ್ರೂ ಉಂಟಾ ತನಿ? ನೋಡಿ, ನೀವ್ ಇವಾಗ ಮನೆಗೆ ಹೋಗಿ. ನಾವಿಬ್ರು ಈ ಕಡೆಯಿಂದಾನೆ ಹೋಗೋದನ್ನ ಯಾರಾದ್ರೂ ನೋಡ್ಬಿಟ್ರೆ ಏನಾದ್ರೂ ತಿಳ್ಕೊಂಡ್ಬಿಡ್ತಾರೆ. ನೀವ್ ಹೋದ್ಮೇಲೆ ಕೊಂಚ ಬಿಟ್ಕೊಂಡು ನಾನು ಬರ್ತೀನಿ. ಹೋಗಿ ತನಿ. ಹೋಗಿ. ಬರಲ್ಲ ತನಿ.
ಪಣಿಯರ್ ಹೆಣ್ಣನ್ ಮುಟ್ಟಿದ್ರೆ ಚೇಳನ್ ಕೊಂಡಿ ಹಿಡ್ಕೊಂಡಾಗೇನದು ಈ ಕಿರಿ ಪಾಪಂಗ್ ಇನ್ನೂ ಗೊತ್ತಿಲ್ಲ ಪಾಪ. ಇನ್ನೊಂದ್ಸಲ ನನ್ ತಂಟೆಗ್ ಬಾ, ಗೊತ್ತಾಗುತ್ತೆ. ಹೊಟ್ಟೆ ಸುತ್ತು ನೋಡಿ ಮನೆಗ್ ಹೋಗೋಣ. ಏ ಕಂಡಿದೀನಿ, ತೆಗಿ ನಿನ್ ವೇಷನ. ತಮಾಷೆ, ಎಂಟು ದಿವಸ ಬೇಕು ಆ ಕಡವ ಸುಧಾರಿಸ್ಕೊಳ್ಳೋದಕ್ಕೆ. ಕನಸ್ತಲ್ಲೂ ಕೂಡ ಕರಡಿ ಕರಡಿ ಅಂತ ಕರವರ್ಸ್ಕೊತಾ ಇರ್ಬೇಕು ಅವನು. ಅಲ್ಲ ಅಂತೀಯ? ಸೈ ಸೈ ಎನ್ನು ಸಿಂಗಾರಿ, ಥೈ 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 ಬಂಗಾರಿ, ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ. ಬೆಟ್ಟಾದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ, ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ, ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ, ಆಹಾ ಥೈ 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 ಬಂಗಾರಿ. ನೀ ತುಂಬಿರುವೆ ನನ್ನೆದೆಯ ಹೂವಲ್ಲಿ, ಮೀನಾಗಿ ಆಡುತ್ತಲಿರುವೆ ಮನಸೆಂಬ ಮಡುವಲ್ಲಿ, ಮಿಂಚಾಗಿ ಹರಿದಾಡಿರುವೆ ಈ ನನ್ನ ಮೈಯಲ್ಲಿ, ಈ ನನ್ನ ಮೈಯಲ್ಲಿ. ಆಹ ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ, ಅಲ್ಲಲ್ಲ ಥೈ 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 ಬಂಗಾರಿ. ಮುಳ್ಳಲ್ಲ ಹೂವಿನ ಹಾಗೆ ನಿನ್ನೊಡನೆ ನಡೆವಾಗ, ಊರಿ ಬಿಸಿಲು ಹುಣ್ಣಿಮೆಯಂತೆ ಹೆಣ್ಣೆ ನೀ ನಗುವಾಗ, ಹೆಣ್ಣೆ ನೀ ನಗುವಾಗ. ಅಯ್ಯ ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ, ಆಹಾ ಥೈ 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 ಬಂಗಾರಿ. ಜಿಂಕೆಗಳಂತೆ ಕಾಡೆಲ್ಲ ಓಡುವ, ನಲಿದಾಡು ಚಿಟ್ಟೆಗಳಂತೆ ವನವೆಲ್ಲ ನೋಡುವ, ಹರಿದಾಡೋ ನದಿಯಂತಾಗಿ ಗಿರಿಯಿಂದ ಜಾರುವ, ಕಡಲನ್ನು ಕೂಡುವ ಹಾಗೆ ಒಂದಾಗಿ ಸೇರುವ, ಒಂದಾಗಿ ಸೇರುವ. ಭಯ ಥೈ 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 ಬಂಗಾರಿ, ಸೈ 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 ಎನ್ನು ಸಿಂಗಾರಿ, ಥೈ 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 ಬಂಗಾರಿ, ಅಲ್ಲಲ್ಲ ಸೈ 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 ಎನ್ನು ಸಿಂಗಾರಿ. ಬೆಟ್ಟಾದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ, ಆಡಿನಲಿ ನಲಿ ಮಯೂರಿ, ಆಡಿನಲಿ ನಲಿ ಮಯೂರಿ,
ಆಡಿ ನಲಿ ನಲಿ ಮಯೂರಿ, ಆಡಿ ನಲಿ ನಲಿ ಮಯೂರಿ. ಚೆನ್ನ, ಗಾಡಿ ಕಳ್ಸ್ಕೊಂಡು ಕೊಪ್ಪಕ್ಕೆ ಹೋಗಿ ಈ ಚೀಟಿಲಿ ಬರ್ದಿರೋ ಸಾಮಾನು ಎಲ್ಲ ತೆಸ್ಕೊಂಬಂದ್ಬಿಡು. ಸಾವಿತ್ರಿ, ಸಾವಿತ್ರಿ ಬಂದೆಪ್ಪ. ಈ ಚೀಟಿಲಿ ಬರ್ದಿರೋದೆಲ್ಲ ಸರಿಯಾಗಿದೆ ತಾನೆ? ಇನ್ನೇನು ಮರ್ತಿಲ್ವಲ್ಲ? ಇಲ್ಲಪ್ಪ. ತಗೋ ಚೆನ್ನ, 1,000 ರೂಪಾಯಿ. ಹೊತ್ತು ಮಾಡಬೇಡ, ಸಂಜೆ ಒಳಗೇನೆ ಬಂದ್ಬಿಡ್ಬೇಕು. ಏ ಕಾಳ, ಏ ಚಿಪ್ಪ, ಬನ್ನಿ ಇಲ್ಲಿ, ಏಯ್ ಬನ್ನಿ ಇಲ್ಲಿ. ಎಂದೇ ಹತ್ರ ಬರ. ಅದಕ್ಕೆ ಎಲ್ಲರನ್ನೂ ಬೇಗ ನಂಬಿಡ್ತೀರಿ, ಆಮೇಲೆ ಮೋಸ ಹೋಗ್ತೀರಿ. ಏನಪ್ಪ ಅಂತ ಮೋಸ ಹೋಗಿದ್ ನಾನು? ಬೆಳಿಗ್ಗೆ 1,000 ರೂಪಾಯಿ ಕೊಟ್ಟು ಕಳಿಸಿದ್ರಲ್ಲ ಚಂದನ ಕೈಲಿ, ಕೊಪ್ಪದಿಂದ ಸಾಮಾನ್ ತರೋಕೆ ಇಷ್ಟೊತ್ತಾಗ್ಬೇಕೇನು?
ಎಲ್ಲಿ ಹೋಗ್ತಾನೆ? ಸ್ವಲ್ಪ ಹಿಂಚು ಮುಂಚು ಬರ್ತಾನೆ. ಹಾ ಬರ್ತಾನೆ ಬರ್ತಾನೆ. ಹಣ ಪಿಕ್ಪಾಕೆಟ್ ಆಗೋಯ್ತು ಅಂತ್ಲ, ತರ್ತಿದ್ ಸಾಮಾನು ದಾರಿಲಿ ಯಾರೋ ಬಡದು ಕಿತ್ಕೊಂಡ್ರು ಅಂತ್ಲ, ಸಬೂಬ್ ಹೇಳಿ ಕೊಟ್ಟ ಹಣ ಲಪ್ಪಾಯಿಸ್ಕೊಂಡು ಹೋಗ್ತಾನೆ. ಏನೇ ಆದ್ರೂ ಕೆಲಸದಾಳುಗಳಿಗೆ ಇಷ್ಟು ಸಲಿಗೆ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಳ್ಳೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಮಾವ, ಇವತ್ತವನೇನಾದ್ರೂ ಬರೀ ಕೈಲಿ ಬಂದು ಕುಂಟು ನೆಪ ಹೇಳಿದ್ರೆ ನೇರ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತೀನಿ. ಹೇಳ್ಕೊಂಡು ಹೋಗುವಂತೆ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಪ್ಪ. ಓಹೋ, ಚೆನ್ನ ಬಂದಾಗಿದೆ. ಯಾಕೆ ಚೆನ್ನ ಇಷ್ಟೊತ್ತು? ಸಾಮಾನೆಲ್ಲ ತುಂಬಿಸ್ಕೊಂಡು ಬೇಗನೆ ಹೊರಟೆ ಸ್ವಾಮಿ. ದಾರಿಲಿ ಬರ್ತಾ ಇರ್ಬೇಕಾದ್ರೆ ನನ್ನ ಹಳೆ ಪರಿಚಯಸ್ಥರು ಒಂದು 4 ಜನ ಸಿಕ್ಕಬಿಟ್ರು. ಅಪರೂಪವಾಗಿ ಸಿಕ್ಕಿದ ಮೇಲೆ ಅವ್ರನ್ನ ಹೇಗ್ ಸುಮ್ಮನೆ ಕಳಿಸೋದು? ಅವ್ರಿಗೆಲ್ಲ ಒಂದಷ್ಟು ತಿಂಡಿ ಕಾಫಿ ಕೊಡಿಸಿ ಖರ್ಚಿಗೂ ಒಂದಷ್ಟು ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ಇಲ್ಲಿಗೆ ಬಂದು ಸೇರ್ಬೇಕಾದ್ರೆ ಇಷ್ಟೊತ್ತು ಆಗೋಯ್ತು ನೋಡಿ. ಅಷ್ಟೇನಾ? ಸರಿ ಸರಿ, ಸಾಮಾನ್ಯ ಒಳಗೆ ತಗೊಂಡ್ಬಿಡು. ಸರಿ, ನಾನು ಹೇಳಿದ್ದೇನು ನೀವು ಮಾಡಿದ್ದೇನ್ರ? ನೀವ್ ಹೇಳಿದ್ದಲ್ಲ ನಾವು ಮಾಡಿದ್ದೇವೆ. ಏನು ಮಾಡಿದ್ರೆ ನಿಮ್ಮ ತಲೆ ಗಾಡಿಲಿದ್ದು ಮೂಟೆಗಳನ್ನೆಲ್ಲ ಹೊತ್ಕೊಂಡೋಗಿ ಬಚ್ಚಿಡಿ ಅನ್ನಲ್ಲ, ಆ ಕೆಲಸ ಮಾಡಿದ್ರ ಏನೋ ಸುಳ್ಳು ಬೇರೆ ಬಗಳ್ತಿರೇನೋ? ಸುಳ್ಳಿ ತೋರಿಸ್ತೀನಿ, ನಡೀರೋ. ಸಮೇತ ಸಿಕ್ಕಾಕೊಂಡ್ಬಿಟ್ಟ. ಸಿಕ್ಕಾಕೊಂಡ್ಬಿಟ್ಟ ಯಾರು? ಹಿರಿ ಪಾಪನ ಅಳಿಯ. ಅವನ್ ಮನೆ ತೊಳಿಯಾ, ಅವನ್ಗೇನ್ ಬಂದ್ ಕೇಡು? ಕೇಡ್ಗಾಲಕ್ಕೆ ಅವನಿಗೆ ಬುದ್ಧಿ ಬಂದಿರೋದು? ಏನೇ ಆಗ್ಲಿ, ಈ ಜನಗಳ ಹತ್ರ ಹುಷಾರಾಗಿರಪ್ಪ. ದೇವ್ರು ದೊಡ್ಡವ್ರು, ನಿಮ್ಮಿಬ್ರು ಮದುವೆಗೆ ಅಂತ ಉಳಿಸಿಟ್ಟ ಹಣ ದೇವ್ರು ಉಳಿಸ್ಕೊಟ್ಬಿಟ್ಟ. ನಾನ್ ಬರ್ತೀನಿ. ಶಾಂತಿ ಕಾರಂಗೆ ಕೊರತೆ ಮೈ ಮೇಲೆ ಬಂದಿದೆಯಮ್ಮ. ಎಚ್ಚರಿಕೆ, ಶಿವಾಲಿನಿ ಮೇಜಾತಿ ಹುಟ್ಟಿಲತ್ತ ಎಂದಿದೆ. ಅದು ತಮ್ರಾಟ ಬಿತ್ತು. ಅದೆತ್ತ ಸುಳಿದ್ರೆ ಕೇಳು. ಹಾಡಿಗ್ ಹಾಡಿ ಪೂಜೆ ಆಗುತ್ತೆ, ಬೆಂದ
ಪರ್ತಿ, ತಾಯಿ ಮಾಡಿದ ತಪ್ಪಿಗೆ ಈ ಅರಿಯದ ಕಂದನಿಗೆ ಯಾಕಮ್ಮ ಶಿಕ್ಷೆ ಕೊಡ್ತೀಯಾ? ಬೇಡ, ಈ ಹುಡುಗಿನ ಬಲಿ ತಗೋ, ನಾನ್ ತಯಾರಾಗಿದ್ದೆ. ನನ್ನ ಮಾತಾಡಿಸ್ಬೇಡ, ನನ್ನ ಮುಖನ ನೋಡ್ಬೇಡ, ನಿನ್ ಕಾಲಿಗೆ ಬಿದ್ದು ಬೇಡ್ಕೊತೀನಿ. ನನ್ ಮರ್ತ್ಬಿಡು ಚೆನ್ನ, ನನ್ ಮರ್ತ್ಬಿಡು, ನನ್ನ ಮರ್ತು ಬಿಡು. ನಮ್ ಸಾಹಸ ನಿನಗ್ ಬೇಡಪ್ಪ, ನೀನಿನ್ನೂ ನಾಲ್ಕಾರು ವರ್ಷ ಬದುಕಿ ಬಾಳ್ಬೇಕಾದವನು. ನಾವು ಸತ್ರೆ ಒಂದು ತೊಟ್ಟು ಕಣ್ಣೀರ್ ಹಾಕೋರು ಯಾರು ಇಲ್ಲ, ಭೂಮಿ ಬಾಳ ಕಡಿಮೆ ಆಯ್ತು ಅನ್ಕೋತಾರೆ. ಏನಮ್ಮ ನಿಮ್ ಮಾತೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿದ್ದಾದ್ರೂ ಏನು ಹೇಳ್ತೀನಪ್ಪ, ಹೇಳ್ತೀನಿ. ನಮ್ಮ ಚೆಲುವಿ ಅಮ್ಮ ಕೆಂಚಿ, ನನಗೊಬ್ಬೇ ಒಬ್ಬ ಮಗಳು, ಆ ಹೆಸರಿಗೆ ತಕ್ಕಂತೆ ಮುದ್ದು ಮುದ್ದಾಗಿರೋಳು ಅವಳು. ನಾನು ತಸ್ಲೇರಿ ತೋಟದ ಯಜಮಾನ ಮುರಾರಿ ಪಾಪನ ಹತ್ರ ಕೆಲ್ಸಕ್ಕಿದ್ವಿ. ಅದೇ ಊರಿನ ದೇವಸ್ಥಾನದಲ್ಲೊಬ್ಬ ಪೂಜಾರಿ, ಆ ಪೂಜಾರಿನೂ ನನ್ನ ಮಗಳು ಕೆಂಚಿನ ಒಬ್ಬನೊಬ್ಬರು ಪ್ರೀತಿಸ್ತಾ ಇದ್ರು. ಯಾರಿಗೂ ಗೊತ್ತಾಗದಾಗಿ ದೇವಸ್ಥಾನದಲ್ಲಿ ಮದುವೆನೂ ಮಾಡಿಕೊಂಡ್ರು. ಇದು ಹಾಡಿ ಜನಕ್ಕೆ ಗೊತ್ತಾಗಿ ಭಾರಿ ಗಲಾಟೆ ಮಾಡಿಬಿಟ್ರು. ಪೂಜಾರಿ ಹೆದರ್ಕೊಂಡು ತಲೆ ಮುರಿಸ್ಕೊಂಡು ಹೊರಟೋದು. ಅಷ್ಟು ಹೊತ್ತಿಗೆ ಕಿಂಚಿ ಬಸರಿ ಆಗಿದ್ಲು. ಕಡೆಗೆ ಒಳ್ಳೆ ಎತ್ತು ಕಣ್ಣು ಮುಚ್ಕೊಂಡ್ಲು. ಅವತ್ತಿನಿಂದ ಈ ಕಂದನ್ನು ಸಾಕೋ ಹೊಣೆ ನನ್ನ ಪಾಲಕ್ಕೆ ಬಿತ್ತಪ್ಪ. ನಾನು ಕಣ್ಣು ಮುಚ್ಕೊಂಡ್ರೆ ಈ ಕಂದನ ಗತಿ ಏನಪ್ಪ ಅಂದ್ಕೊಂಡಿದ್ದೆ. ನಿನ್ನ ನೋಡಿದ ಮೇಲೆ ಆ ಚಿಂತೆನೂ ನನಗೆ ದೂರ ಆಗೋಯ್ತು. ಆದ್ರೆ ಪಾಪಿ ಸಮುದ್ರಕ್ಕೋದ್ರು ಮಣಕಾಲುದ್ದ ನೀರು ಅಂದಾಗೆ ನಮ್ಮ ಗ್ರಹಚಾರ ನೆಟ್ಟಿಗಿಲ್ಲಪ್ಪ. ನಮ್ ಭೂತಪ್ಪನ ಮೈ ಮೇಲೆ ಕೊರತಿ ಬಂದು ಯಾರಾದ್ರೂ ಇವಳು ಸಾವಾಸ ಮಾಡಿದ್ರೆ ಹಿಡೀ ಪಣಿಯರ ಆಡಿನೇ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಪ್ಪ. ಓಹೋ, ಭೂತಪ್ಪನ ಮೈ ಮೇಲೆ ಕೊರತಿ ಬಂದ ಹಾಗಂತ ಹೇಳ್ತು? ಇವಳು ಸಹವಾಸ ಮಾಡಿದ್ರೆ ಇಡೀ ಹಾಡಿನೇ ಸುಟ್ಟು ಬೂದಿ ಆಗೋಗುತ್ತಂತ? ಮದುವೆ ಮಾಡ್ಕೊಂಡ್ರೆ ಏನಾಗುತ್ತಂತೆ? ಅದನ್ನ ಹೇಳಲಿಲ್ಲ ಈ ನಿನ್ನ ಭೂತ. ನೋಡು, ನಾವ್ ಈ ಭೂತ ಪ್ರೇತ ಪೀಡೆ ಪಿಶಾಚಿ ಕೊರತಿ ಇದ್ಯಾವುದನ್ನು ನಂಬಬಾರ್ದು. ದೇವ್ರು ನಂಬಬೇಕು. ದೇವ್ರು ಕರುಣಾಶಾಲಿ, ಎಲ್ರ ಕಣ್ಣೀರನ್ನು ಒರೆಸಿ ಕಾಪಾಡೋ ತಂದೆ. ಯಾವನ್ ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ, ಮುಂಡೆ ಮಕ್ಕಳು ನೆಗದಿ ಬಿದ್ದನ್ ಸಾಯ್ಲಿ. ನಾನ್ ಚೆಲುವಿನೇ ಮದುವೆ ಆಗೋದು, ನಿಮ್ಮ ಅಪ್ರಾಣ ಸತ್ಯ. ನಿನ್ನಿಂದ ಒಂದು ಸಣ್ಣ ಕೆಲಸವಾಗಬೇಕಾಗಿತ್ತು. ನೀ ಮಾಡೋ ಮೇಸ್ತ್ರಿ ಕೆಲಸದ ಜೊತೆಗೆ ರಾತ್ರಿ ಹೊತ್ತು ಕಾವಲನ್ನು ಕಾಯ್ಬೇಕು. ಈ ಕೆಲಸಕ್ಕೆ ಆ ಚೋಮನ್ ನೆಮಿಸಿದ್ದೆ, ಕಳ್ತನ ಜಾಸ್ತಿ ಆಗೋಯ್ತು, ಆದ್ರಿಂದ ಅವನ ಕೆಲಸದಿಂದ ತೆಗೆದಾಕ್ಬಿಟ್ಟೆ. ನೀ ಮಾಡೋ ಈ ಕೆಲಸಕ್ಕೆ ಒಂದ್ ಮೂಟೆ ಭತ್ತ ಎರಡು ಜೊತೆ ಬಟ್ಟೆನೂ ಕೊಡ್ತೀನಿ. ಸರಿ ಸರ್, ನಿಮ್ ಸಂತೋಷ ಗೊತ್ತಾಯ್ತಾ? ಒಳ್ಳೇದು.
ಏಟು ಚಕ್ ಅನ್ಬೇಕು ತಲೆ. ತಿರ್ಬೋಕಿ ನನ್ನ ಮಕ್ಳ ಕಂತ್ರಿ ನನ್ನ ಮಕ್ಳ ಇಷ್ಟಿನ ಕಾವಲ್ಕ ನನಗಿಂತಲೂ ಹೆಚ್ಚಾಗ್ಬಿಟ್ನ. ಇವನು ಕಾವಲ್ ಕಾಯ್ತಾನಂತೆ ಕಾವಲು, ಅದೇನ್ ದಣಿ ಆಸ್ತಿ ಕಾವಲ್ ಕಾದ್ಬಿಟ್ಟು ಕಾಪಾಡ್ಬಿಡ್ತಾನೋ ನಂಗೆ ಗೊತ್ತಿಲ್ವಾ. ಸತ್ಯ ಹರಿಶ್ಚಂದ್ರ ಈ ನನ್ನ ಮಗ. ಹೇ, ಇಂತ ನನ್ನ ಮಕ್ಕಳನ್ನ ನಾನು ಬಹಳ ನೋಡಿದ್ದೀನಿ. ಇನ್ಮೇಲೆ ಗೊತ್ತಾಗತ್ತೆ ಇವ್ರಿಗೆ ಈ ಚೋಮ ಯಾರು ಅಂತ. ಹೇ ನುಲ್ಕೊಂಡು 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 ನುಲ್ಕೊಂಡಿದ್ದ ಅವಳೆ. ಹೇಳಕ್ ಹೋಯ್ತಾ ಇದ್ಯೋ ಮಗೆ? ನಂಗೇನು ಹೆದರ್ಕೆ ಇಲ್ಲ. ಚಿನ್ನ ಬಾಲಾಜಿಮ್ಮ, ಯಾಕನ ಇಷ್ಟು ಕೋಪ ಹೋಗಿದ್ದೆ? ನಮ್ ದಣಿ ಅವನೆಲ್ಲ ಇರಿ ಪಾಪ, ಅವನಿಗೆ ನಮ್ ಮೇಲೆಲ್ಲ ನಂಬಿಕೆ ಇಲ್ಲ. ಒಂದ್ಮನೆ ಬಂದಲ್ಲ ಬರ್ತಾ ಚಿನ್ನ ಮಕ್ಕಳು, ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಇಂಥವ್ರಿಗೆ ನಾವು ದುಡ್ದು ದುಡ್ದು ದೊಡ್ಡವ್ರು ಮಾಡ್ಬೇಕು. ಈ ತಮಾಷೆಯಲ್ಲ ಬಿಟ್ಬಿಡು. ಕೇಳಿದ್ಯಾ ಆ ಚೋಮ ಏನಂತ ಬೈತಿದ್ದಾನೆ? ಕೇಳ್ತಿದ್ದೀನಿ ಕೇಳ್ತಿದ್ದೀನಿ, ಬಹಳ ಹೊತ್ತಿನಿಂದಲೂ ಕೇಳ್ತಿದ್ದೀನಿ. ಅವನಂತರ ಕಂತ್ರಿ ನಾಯಿ, ಈ ನಾಯಿ ಹುಚ್ಚಿಡಿದ್ರೆ ಹೀಗೆ ಅಂತ ಬಗಳೋದು, ಅವನ ಜೊತೆ ನಾವು ಸೇರ್ಕೊಂಡು ಬಗಳದ್ರೆ ಏನಾಗ್ತೀವಿ ಹೇಳು? ಹೋಗಿ ಹೋಗಿ ಆ ಗದ್ದೆ ಕಾಯಿ ಕೆಲ್ಸಕ್ಕೆ ಯಾಕೆ ಒಪ್ಕೊಂಡೆ? ಮೊದ್ಲದನ್ ಬಿಟ್ಬಿಡು. ಸರಿ ಸರಿ, ಅವನ ಯಾವನೋ ಹೇಳ್ತಿದ್ದಂತೆ ಊರೇಗೆ ಹೆದರ್ಕೊಂಡು ಕಂಬಳಿ ಬಿಸಾಕಿದ್ರು ಅಂತ. ಹಾಗಲ್ಲ ಚಿನ್ನ, ಅವ್ರಿಗೆಲ್ಲ ನಿನ್ ಕಂಡ್ರೆ ತುಂಬಾ ಹೊಟ್ಟೆ ಕಿಚ್ಚು. ಅವರೆಲ್ಲ ಹೊಟ್ಟೆ ಕಿಚ್ಚು ಪಟ್ರೆ ತಾನೇ ನಮ್ಮ ಹೊಟ್ಟೆ ತುಂಬೋದು. ಚೆಲ್ವಿ, ನಾನು ಈ ಕೆಲಸಕ್ಕೆ ಯಾತಕ್ಕೆ ಒಪ್ಕೊಂಡೆಂತೀಯ? ನನ್ನ ಯಜಮಾನ ನಾನು ಈ ಕಾವಲು ಕಾಯೋದ್ರಿಂದ ಒಂದು ಮೂಟೆ ಭತ್ತ ಕೊಡ್ತಾರೆ. ಆ ಭತ್ತನ ಮಾರಿ ಬಂಗಾರದಂಥ ಈ ಕೈಗೆ ಬೆಳ್ಳಿ ಕಡಗ ಮಾಡಿಸಿ ಹಾಕ್ಬೇಕು ಅಂತ ಆಸೆ. ನಿಂದೇನೋ ಈ ಕೆಲಸ? ಬಾಯ್ ಬಿಡು, ಬಿಡ್ತಿಯಾಗಿಲ್ವಾ? ಬಾಯ್ ಬಿಡು, ಬಾಯ್ ಬಿಡು, ಬಾಯ್ ಬಿಡು, ಬಾಯ್ ಬಿಡು. ಎಷ್ಟು ಹೊಡೆದ್ರು ಬಾಯ್ ಬಿಡೋಲ್ಲ. ಎಂಥ ಬಣ್ಣೋ ನೀನು ಕೇಶವ? ಏನ್ ಮಾವ ಕುದಿಯೋ ನೀರಿಗೆ ಒಂದ್ ಚಿಪ್ ಮೆಣಸು ಪುಡಿ ಬೆಸಂಬಾರು. ಮಾತಾಡ್ತೀಯ ಇಲ್ಲ? ಈ ಮೆಣಸಿನ ಪುಡಿ ನೀರನ್ನ ನಿಮ್ಮ ಮೈ ಮೇಲೆ ಚೆಲ್ಲ. ಬೇಡಿ ನಿಮ್ಮ ಮೈ ಹೇಳು ಹೇಳು. ಮೊಹಿದ್ದೀನ್ ಕುಟ್ಟಿಗೆ ತುಂಬಾ ದಿವಸದ ಕಾಡ ಕೊಡ್ಬೇಕಾಗಿತ್ತು. ಅವನು ಆಗಕ್ಕೋದ್ರೆ ಕೊಡ್ತಾ ಇದ್ದ, ಅದಕ್ಕೆ ಕಳ್ತನ ಮಾಡಿಬಿಟ್ಟೆ. ಇದ್ ಬ್ಯಾಂಕಿಂದ ಕೆಲಸ ಮಾಡಿಕಿಲ್ಲ ಬುದ್ಧಿ, ಬಿಟ್ಬಿಡಿ ಬುದ್ಧಿ. ನಿಮ್ದ ಭಯ ನಿಮ್ ಕಾಲ್ ಹಿಡ್ಕೋತೀನಿ ಬುದ್ಧಿ. ಇಲ್ಲ, ನಿನ್ನ ತಕ್ಕಣ್ಣ ನಮ್ಮಕ್ಕೆ ಸಾಧ್ಯವಿಲ್ಲ. ಏ ಕೇಶವ ಪೊಲೀಸ್ ಕಂಬಿ ಬುದ್ಧಿ ಬೇಡಿ, ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೊತೀರಿ. ಬೇಕಾದ್ರೆ ಬೆಡ್ ಬೇಕಿದ್ದು ನಾಕೆ ಇಟ್ಕೊಳ್ಳಿ. ಹೊಟ್ಟೆ ಬೇಕು ಹೊಡಿಬೇಡಿ ಬುದ್ಧಿ, ಹೊಟ್ಟೆ ಬೇಕು ಹೊಡಿಬೇಡಿ ಬುದ್ಧಿ. ಬುದ್ಧಿ ನಿಮ್ ದಮ್ಮ ಬುದ್ಧಿ ಅಷ್ಟೊಂದ್ ಕೇಳ್ಕತಾನೆ, ನಿಮ್ ಪಾದ ಅಂತೀನಿ ಬಿಟ್ಬಿಡಿ ಬುದ್ಧಿ. ನಿಮ್ ದಮ್ಮ ಬಿಟ್ಬಿಡಿ ಬುದ್ಧಿ. ಕೃತಜ್ಞರು ಚೆನ್ನ. ಅಲ್ಲೇ ನೂರ್ ವರ್ಷ ಆಯ್ಸು ನಿನಗೆ, ಈಗ ತಾನೇ ಜ್ಞಾಪಕ ಮಾಡ್ಕೋತಾ ಇದ್ದೆ. ಯಾಕೆ? ಯಾಕೆಂದ್ರೆ ಹೊಳೆಯಲ್ಲಿ ಹೊಸ ನೀರು ಬಂದಿದೆ, ಎಲ್ರು ಮೀನ್ ಹಿಡಿಯಕ್ ಹೋಗ್ತಾ ಇದ್ದಾರೆ.
ನಾನೊಬ್ಬನೇ ಹೋಗ್ಬೇಕಲ್ಲ, ಜೊತೆಲಿ ಚೆಲುವಿ ಇದ್ರೆ ಅಂದ್ಕೊಂಡೆ ನಿನ್ ಪ್ರತ್ಯಕ್ಷ ಆಗಿಬಿಟ್ಟೆ. ಅದಕ್ಕೆ ನಾನು ಬಂದೆ. ನಡಿ ಹೋಗಿ ನಡಿ 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 ನಡಿ. ಪ್ರವಾಹ ಹೊಡ್ಕೊಂಡ ನೇಮ್ನಲ್ಲಿ ಇಬ್ರು ಸಮಾನ.
ಚಿನ್ನ, ನನ್ನ ಮಾತು ಕೇಳಲ್ಲ ನಿನ್ನ. ಏನು? ನನ್ನ ಮರ್ತ್ಬಿಟ್ ಮುದ್ದೆ. ನನ್ನ ನೆರಳು ಸೋಕ್ತವ್ರು ಯಾರು ಬದುಕುತ್ತಿಲ್ಲ. ನಮ್ಮಮ್ಮ ಸತ್ಲು, ನಮ್ಮ ಅಜ್ಜಿ ಸತ್ಲು. ನನ್ ಜೊತೆ ನೀನು ಇದ್ಬಿಟ್ರೆ ನಿನ್ಗೂ ಏನಾದ್ರೂ ಆಗೋಗ್ಬಿಡುತ್ತೆ. ನಿನ್ನ ಕೈ ಮುಗ್ದು ಬೇಡ್ಕೊತೀನಿ, ನನ್ ಬಿಟ್ಬಿಟ್ಟು ಇವತ್ತೇ ನೀನೆಲ್ಲಾದ್ರೂ ದೂರ ಹೊರಟೋಗ್ಬಿಡು, ದೂರ ಹೊರಟೋಗ್ಬಿಡು. ಚೆಲ್ವಿ, ನಾನ್ ದೂರ ಹೊರಟು ಹೋಗೋದ್ರಿಂದ ನಿನ್ನ ನೆಮ್ಮದಿ ಸಿಕ್ಕೋ ಹಾಗಿದ್ರೆ ನಿನ್ನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದಾನೇ ದೂರ ಹೊರಟು ಹೋಗಿ. ಚೆಲ್ವಿ, ನಿಮ್ ತಾಯಿ ಸಾಯೋದಕ್ಕಾಗ್ಲಿ, ನಿಮ್ ಅಜ್ಜಿ ಸಾಯೋದಕ್ಕಾಗ್ಲಿ, ನೀನ್ ತಿಳ್ಕೊಂಡಿರೋ ಹಾಗೆ ದೇವರಲ್ಲ ಕಾರಣ ನಿನ್ನ ಜನ. ಆ ಜನಕ್ಕೆ ಹೆದರ್ಕೊಂಡು ನಾನ್ ನಿನ್ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡ್ಯಾ? ಹಾಗೆ ಹೋಗೋ ಹಾಗಿದ್ರೆ ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಅದೇನು ಆಪತ್ತು ಅನಿಷ್ಟಗಳು ಬರುತ್ತೋ ಬರಲಿ, ಎದುರಿಸೋಣ, ಧೈರ್ಯವಾಗಿರು. ಗಂಡ್ಸು ನಾವೆಲ್ಲ ಶೆಂಡ್ರು, ಇವನೊಬ್ಬನಿಗೆ ಧೈರ್ಯ ಇರೋದು ಚಲುವಿನ ಕಟ್ಕೊಳಕ್ಕೆ. ಅವನು ನೋಡ್ದ ಒಳ್ಳೆ ತೆಳ್ಗೆ ಬೆಳಿಗ್ಗೆ ಕೆಂಪ್ಗೆ ರಸ್ತಾಳಿ ಕಪ್ಪಿದ್ದಂಗ ಅವಳೆ ಅಂತ ಆಸೆಯಾಗಿಲ್ವಾ? ಮತ್ತೆ ಅಯ್ಯೋ ಪೆಕ್ಕರ್ ಮುಂಡೆದೆ, ಇವನ್ಗೇನ್ ಗೊತ್ತು ಇದು ಶಾಪ್ ಹೆಣ್ಣು ಅಂತ? ಏನಿಲ್ಲ, ಈ ಮಗ ಏನಾರ ಅವಳನ್ನ ಮುಟ್ಟದ್ನ ಸುಟ್ಟು ಬೂದಿ ಆಗ್ಬಿಡ್ತಾನೆ. ಅಲ್ಲ ಕಲ ಅವನೇ ಬಿದ್ದರು ನಮ್ಗೆ ಅಲ್ಲ ಸಂಕಟ, ಮೇಲ್ ಜಾತಿ ಅನ್ಬಿಟ್ಟಿದೆ ನಿನ್ನ ಸ್ನೇಹ ಮಾಡಿ ನಮ್ ಕೇರಿನ ಹಾಳು ಮಾಡ್ಬಿಟ್ಟ ಅಂದ್ರೆ ನಾನ್ ಸುಮ್ಕೆ ಬಿಟ್ಟೇನಾ? ಅದಕ್ ಮುಂಚೆನೆ ಈ ಮಗ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಮುಗಿತ ನಿಮ್ ಕಂತೆ ಪುರಾಣ ಎಲ್ಲ? ಏನಿಲ್ಗೆಲ್ಲ ನೀವೇ ಗಂಡಸರು, ನಾನಿನ್ ಕೈಗ್ ಬಳೆ ತೊಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಲೇ ಮಗನೇ, ಇವತ್ತೇ ನಾನು ಅವಳನ್ನ ಮದುವೆ ಆಗ್ತೀನಿ. ನೀನು ನಿನ್ ಭೂತಪ್ಪ ಇಬ್ರು ಸೇರ್ಕೊಂಡು ಅದೇನ್ ಮಾಡ್ಕೋತೀರಿ ಮಾಡ್ಕೊಳ್ಳಿ, ಹೋಗ್ರ ಹೋಗಲೇ ಕಚಡ ಹೋಗ್ರ. ಏನ್ ದೊಡ್ಡ ರೌಡಿಮ, ಹೋಗು ಹೋಗು ಮಗನೇ, ನಿಂಗ್ ರಾತ್ರಿ ವಾಪಸ್ ಕೊಂಡೈತೆ, ಹೋಗು ಬಂಡ್ರ ಕಂಡಿದ್ದೀನಿ ಹೋಗಲೇ. ದಣಿಯವರೇ, ದಣಿಯವರೇ, ಏನು ಚೋಮ ದಂಟ್ ಕಟ್ಕೊಂಡು ದಾಳಿ ಮಾಡಕ್ ಬಂದಿದ್ದೇನು? ಏನ್ ಸಮಾಚಾರ? ಏನಿಲ್ಲ ದಣಿ, ನಿಮ್ ಹತ್ರ ಒಂದು ವಿಷಯ ಕೇಳಕ್ ಬಂದ್ವು. ಆ ಚಂದನ್ ಇವತ್ತೇ ಕೆಲ್ಸದಿಂದ ತೆಗೆದು ಹಾಕ್ಬೇಕು. ಅವ್ ನಮ್ ಜೊತೆ ನೀನ್ ಕೂಡ್ದು ಯಾಕೆ? ಅವನಿಂದ ನಮ್ ಮಾನನೆ ಹೋಗ್ತಾ ಇದೆ. ಅಂತ ಕೆಲ್ಸ ಏನೇ ಮಾಡ್ದ ಅವನು? ಅವನು ಆ ಚೆಲುವಿನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ರು ಮದುವೆ ಮಾಡ್ಕೋತಾರಂತೆ. ನಿಮ್ಗೇನ್ ಕಷ್ಟ ಆದ್ರಿಂದ? ಅವನಿಂದ ನಮ್ಮ ಹಾಡಿನೇ ಹಾಳಾಗುತ್ತೆ ಅಂತ ಕೊರ್ತಿಯಮ್ಮ ಹೇಳಿದೆ. ಅದಕ್ಕೋಸ್ಕರ ಅವನ್ನ ನೀವಿಲ್ಲಿಂದ ಓಡಿಸ್ಬೇಕು. ಎಸ್ಟೇಟ್ ನಂದು, ಸಂಬಳ ಕೊಡೋ ನಾನು, ನನ್ಗಿಷ್ಟ ಬಂದವ್ರನ್ನ ಕೆಲ್ಸಕ್ಕೆ ಇಟ್ಕೋತೀನಿ. ನಿಮ್ಮಿಂದ ಅದನ್ನ ಹೆಸ್ಕೋಬೇಕಾಗಿಲ್ಲ. ಜೊತೆಲಿ ಕೆಲಸ ಮಾಡೋರೇ ಬೇಡ ಅನ್ನೋ ಮನುಷ್ಯನ್ನ ನಾವ್ಯಾಕೆ ಇಟ್ಕೋಬೇಕು ಮಾವ? ಅವನೇ ನಮ್ ಬಂಧುನೇ ಬಳಗಾನೆ. ಅದಕ್ಕಿಂತ ಹೆಚ್ಚು ಕೇಶವ, ಚೆನ್ನ ಒಬ್ನ ನಂಬಿಕೆ ಆಗಿರೋ ಅವಳು. ಕೇವಲ ಒಬ್ಬನಿಗೋಸ್ಕರ ಇಷ್ಟು ಜನಗಳನ್ನು ಎದುರ ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ನನಗೆ ಗೊತ್ತಿದೆ. ಬೇರೆಯವರಿಂದ ನಾವು ಅದನ್ನು ಕಲಿಬೇಕಾಗಿಲ್ಲ ಕೇಶವ. ಸರಿ, ನಿಮ್ಮಿಷ್ಟ. ಹಾಗಾದ್ರೆ ನೀವು ಚೆನ್ನನ್ನ ಕೆಲಸದಿಂದ ತೆಗೆದು ಇಲ್ಲಿಂದ ಓಡಿಸ್ಬಿಡೋದಿಲ್ವ? ಯಾಕಲ್ಲೋ ಚೋಮ, ನಿನ್ ಕಳ್ತನ ಹಿಡ್ಕೊಂಡ್ಬಿಟ್ಟೆ ಅಂತ ಅವ್ರ ಮೇಲೆ ದ್ವೇಷ ಏನು? ಮಂತಿನೋ ಕೆಲಸ ಮಾಡೋದು ಅಲ್ಲದೆ ಈ ಗುಂಪಲ್ಲಿ ಕಟ್ಕೊಂಡ್ ಬಂದಿದ್ಯಾ ಹೆದರ್ಸೋಕೆ? ಚೆನ್ನನ್ ಕೆಲಸದಿಂದ ತೆಗೆದು ನಿಮ್ಮ ದೊಡ್ಡ ಬೆದರಿಕೆಗೆ ಹೆದರಲ್ಲ ನಾನು. ನೀವೆಲ್ಲ ಹೊರಟೋಗಿ.
ಬಂದ್ರು ಇವರು ಅವನ ಕೆಲಸದಿಂದ ತೆಗೆದೇ ಇದ್ರೇನು, ಅವನೇ ಇಲ್ಲಿಂದ ಓಡೋದಾಗ ಮಾಡಲಿಲ್ಲ. ನನ್ನ ಹೆಸರು ಚೋಮಾನೆ ಅಲ್ಲ, ನಡೆಯು. ಅವ್ರ ಕೈ ಹಿಂಗೆ ಮುರಿದೋಗುತ್ತೆ. ಕಾಲು ಭೂತಪ್ಪ ಅವ್ರ ಕಾಲು ಹಿಂಗೆ ಮುರಿದೋಗುತ್ತೆ. ಕಾಲು ಕಾಲು ಹೋಯ್ತಲ್ಲಪ್ಪ ನನ್ನ ಕಾಲು. ಹೋಗಪ್ಪ ಹೋಗಪ್ಪ, ಚೋಮನಿಗೆ ಹೇಳು ನನ್ನ ಕಾಲು ಮುರಿದೋಯ್ತು ಅಂತ ಹೇಳು. ಹೋಗೋ ನಮ್ ಕೊರ್ತಿ ಶಕ್ತಿನ. ಏ ಕಾವಲ, ಎಲ್ಲಿಲ್ಲ ನಾ ತಬ್ಲಿ ಬಡ್ಡಿ ಮಗನ್ ತಂದು ನನ್ ಕಟ್ ಸೋಡಿಸ್ತೀಯಲ್ಲ, ಬಡ್ಡಿ ಬಡ್ಡಿ ಸೇರ್ಸ್ತೀನ್ ಬಡಿ ಆ ಕೇಳು ಚಿಂಬ. ಹೆಂಗೈತ ಈ ಚೋಮನ್ ಕರಾಮತ್ತು? ನಳು ನಳು ರಕ್ತ ಕಾರ್ಕೊಂಡು ಸಾಯ್ಬೇಕು ನೀನು. ಇಲ್ಲ ಅಳ್ಳ ತೋರಿ ನಿನ್ ಸಮಾಧಿ ಮಾಡ್ಬಿಡ್ತೀರಿ. ಚಲು ಅವಳಿದಾಳ ಬೆಡಗಿ, ನೀನ್ ಚಲ್ಲಿ ಅವಳಗ್ ಕರ್ಕೊಂಬಂದಿ ತಮಾಷೆ ತೋರಿಸ್ತೀನಿ. ಅಯ್ಯೋ ಪೆಪ್ಪುತ್ತ ಕಡೆ, ಏನೋ ಮಣ್ಣಲ್ಲಿ ಮುಚ್ಚಿಬಿಡ್ತಿದ್ದೆ, ಸಮಾಧಿ ಮಾಡಿಬಿಡ್ತಿದ್ದೆ ಅಂತಿದ್ದೆ. ನೀನೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದ್ದೆಲ್ಲೋ? ಆ ಮಾಟ ಮಾಡ್ಸೋಕೆ ಹೋಗಿದ್ದೆ, ಮಾಟ ಮಾಡಿಸೋದಕ್ಕೆ ನೋಡ್ದು
ನೀನ್ ಮಾಡಿಸಿದ ಮಾಟ ಹೇಗೆ ನಿನಗೆ ತಿರುಗಿಬಿತ್ತು? ಪಾಪ, ನಿನಗೂ ಸ್ವಲ್ಪ ಸಂತೋಷ ಆಗ್ಲಿ ಅಂತ ನಾನು ಒಂದಷ್ಟು ಕಾಲು ಮುರ್ಕೊಂಡವ್ರ ಹಾಗೆ ಕುಣಿದಾಡ್ದೆ. ನಡ, ಒಬ್ಬರು ಕೇಡ್ ಮಾಡೋದಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ನೀನ್ ಸಾಕ್ಷಿಯಾಗಿದ್ದೀಯ. ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಸುಖವನ್ನು ಕೊಡುವುದಿಲ್ಲ, ವಿರಸ ವಿಷವು ಸುಳ್ಳಲ್ಲ, ಪ್ರೇಮದಿ ನೀನು ಎಲ್ಲ ಗೆಲ್ಲುವೆ, ಸರಸದಿ ಹರುಷವಾನೆ ಪಡೆವೆ, ಸರಸದಿ ಹರುಷವಾನೆ ಪಡೆವೆ. ಬದುಕೋರು ಇಲ್ಲಿ ಎಲ್ಲ, ಹಸಿರೇ ಉಸಿರು ನಮಗೆಲ್ಲ, ನೆರೆವ ಜನರ ಭೂತಾಯಿ ಮೆಚ್ಚುವುದಿಲ್ಲ, ದುಡಿವ ಜನರ ಈ ತಾಯಿ ಮರೆಯುವುದಿಲ್ಲ, ಮಣ್ಣೇ ಹೊನ್ನು ನಮಗೆಲ್ಲ. ದುಡಿಮೆಗೆ ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ. Yeah!
ಸೋಮಚಿನ್ನ ಹಿಂದೆ ಬರ್ತೀನಿ. ಯಾವನಾದ್ರೂ ಬರ್ಲಿ, ನೀನ್ ಭಯ ಪಡ್ಬೇಡ ಚಿನ್ನ. ನೋಡು ತಗೋ, ನೋಡು ಇದು ಮಣಿಸರ ಅಲ್ಲ, ಚಿನ್ನದ ನೆಕ್ಲೆಸ್. ಇಲ್ಲಡು, ಇದು ನೀನ್ ಹಾಕೊಂಡಿದೀಯಲ್ಲ ಅಂತ ಗಾಜಿನ ಬಳೆ ಅಲ್ಲ, ಆ ಪುಟ ಬಂಗಾರದ್ದು. ಚೆಲ್ವಿ, ಈ ಹೊಲೆ, ಈ ಉಂಗ್ರ, ಈ ನೆಕ್ಲೆಸ್, ಈ ಚೈನು, ಈ ಬಳೆ ಎಲ್ಲ ಹಾಕೊಂಡ್ರೆ ನೀನ್ ಹ್ಯಾಕ್ ಕಾಣ್ತೀಯ ಗೊತ್ತಾ? ಹ್ಯಾಕ್ ಕಾಣ್ತೀನಿ? ತಬ್ಬಿಕೊಂಡು ಮುದ್ದಾಡೋ ಹಾಗಿರ್ತೀಯ. ಚೆಲ್ವಿ, ಹಾಗೆ ಹೊರಟ್ಬಿಟ್ಟಲ್ಲ, ತಗೋ ಇದೆಲ್ಲ ನಿಂಗೇನೆ, ತಗೋ ನಿಂಗೋಸ್ಕರನೇ ತಂದಿದ್ದೀನಿ, ಇಟ್ಕೋ. ಚೆಲ್ವಿ, ರಾತ್ರಿಗೆ ಯಾರು ಇರೋದಿಲ್ಲ, ನಮ್ ಗೆಸ್ಟ್ ಹೌಸ್ಗೆ ಬರ್ತೀಯ? ಯಾಕೆ ಯಾಕೆ ಅಂತ ಬೇರೆ ಕೇಳ್ತೀಯಲ್ಲ, ಅಷ್ಟು ಗೊತ್ತಾಗಲ್ವೇ? ನಂದಣಿ ಕರೆದ್ಮೇಲೆ ಬರ್ದೇ ಇರ್ತೀನ? ಅಯ್ಯೋ ಅಯ್ಯೋ, ಬರ್ತೀನಿ. ಚೆಲ್ವಿ, ಬರುವಾಗ ಆ ಕಡೆ ಕಡೆ ನೋಡ್ಕೊಂಡು ಹುಷಾರಾಗ ಬಾ, ಯಾಕೆಂದ್ರೆ ಈ ಕಾಲದಲ್ಲಿ ಪೋಲಿ ಪುಂಡ್ರ ಕಾಟ ಜಾಸ್ತಿ. ಆಗ್ಲಿ ತಣಿ. ನೀನು ನನ್ನ ರಾಣಿ, ನನ್ನ ಹೃದಯೇಶ್ವರಿ. ಈ ನಗು ಕೊಡ್ಬೇಕು ನೋಡು. ಏನು? 1000 ರೂಪಾಯಿ. ಯಾವಾಗ ಕೊಡ್ತೀರ ತಣಿ? ಆಸ್ತಿ ನನ್ನ ಕೈಗೆ ಬಂದ ಮೇಲೆ. ಆಸ್ತಿ ಯಾವಾಗ ಬರ್ತಿ ತಣಿ? ನಮ್ಮ ಮಾವ ಇದನ್ನಲ್ಲ ಮುದಿಯ, ಅವನ ಗೊಟಕ್ ಅಂದ ಮೇಲೆ. ಅದ್ ಯಾವಾಗ ಗೊಟಕ್ ಅಂತಾರೆ ತಣಿ? ಅದೃಷ್ಟ ಕೂಡ ಬಂದಾಗ. ಅದೃಷ್ಟ ಯಾವಾಗ ಬರುತ್ತೆ ತಣಿ? ಬಂದಾಯ್ತು, ನಿನ್ನ ರೂಪದಲ್ಲಿ ನನ್ನ ಅದೃಷ್ಟ ದೇವತೆಯೇ ಹತ್ರ ಬಂದಾಗ ಆಯ್ತು. ಚೆಲ್ವಿ, ನಾನ್ ಕೊಟ್ಟಿದ್ ಚಿನ್ನದ ಸರ ಬಳೆ ಎಲ್ಲ ಏನ್ ಮಾಡಿದೆ? ಇಲ್ಲೇ ಇದೆಯಲ್ಲ. ಎಲ್ಲಿದೆ? ನಿಮ್ ಒಡವೆ ಎಲ್ಲಿ ಭದ್ರವಾಗಿರ್ಬೇಕು ಅಲ್ಲೇ, ಬನ್ನಿ ತೋರಿಸ್ತೀನಿ. ಈ ಬಳೆ, ಈ ಓಲೆ ತಾನೆ ನೀವು ನಂಗೆ ಕೊಟ್ಟಿದ್ದು? ಅದು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ಇಲ್ಲಿರ್ಬಾರ್ದು. ಸಾವಿತ್ರಿ, ನೀನ್ಯಾಕ್ ಬಂದೆ ಇಲ್ಲಿಗೆ? ನೀನ್ ಆಡೋ ಕೃಷ್ಣನಲ್ಲೇ ನೋಡೋಣ ಅಂತ. ನಿನ್ ಮಗ ಬೆಂಕಿ ಹಾಕ, ಸೋದರಳಿ ಅಂತ ಹೇಳಿ ಮಗಳು ಕೊಟ್ಟು ಮದುವೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಕೂಲಿ ಮಾಡೋ ಹೆಂಗಸರು ಬಾಳ ಹಾಳು ಮಾಡ್ತೀಯೇನು? ಲೇ, ಇವಳನ್ನ ಮದುವೆ ಮಾಡ್ಕೊಂಡ್ರೆ ಮನೆಯರ ಹಾಡಿ ಹಾಳಾಗುತ್ತೇನು? ಯಾವನ್ ಹಾಗಂತ ಹೇಳಿದ್ದು? ನಾನೇನ್ ಹೇಳಿಲ್ಲ. ಹ್ಮ್, ಚೆನ್ನ. ಅಪ್ಪ ಭೂತಣ್ಣ, ಕೊರತಿ ನಿನ್ ಮೈ ಮೇಲೆ ಬಂದ ಅದೇನೇನು ಕೊರೀತು ಅನ್ನೋದನ್ನ ಯಜಮಾನರ ಮುಂದೆ ಸ್ವಲ್ಪ ಸುರಿ. ಏನು ಚಳಿವೇಲಿ ಮದುವೆ ಆದರೆ ಪಣಿಯರ ಕುಲುವೆ ನಾಶವಾಗೋಗತ್ತೆ ಅಂತ ಹೇಳಿದಂತೆ? ನಿಜವೇನು? ಬಗಳು ಕತ್ತೆ ಮಗನೇ. ಅಣ್ಣ, ನಿನ್ಗೆ ಹೇಳ್ತಾ ಇರೋದು ಬಗಳು ಕತ್ತೆ ಮಗನೇ ಅಂತ ಯಜಮಾನರು ಕೇಳ್ತಾ ಇದ್ದಾರೆ. ಬಗಳು ಬಗಳು ಚೆನ್ನ. ಇವ್ರೆ ಇವ್ರೆ ನಿಮ್ಮಲ್ಲಿಂದ್ರು ಲಜ್ಜೆ ಕೈಲಿ ದುಡ್ಡು ಕೊಟ್ಟು ಹೇಳಿದ್ರು. ಅವರು ಸಗಣಿ ತಿನ್ನು ಅಂತಾರೆ, ತಿಂತೀಯ? ಪಾಪ ತಿಂದು ಬಿಟ್ಟ, ಏನ್ ಮಾಡ್ಲಿ? ಹೊರಗೆ ತಳ್ಳು. ಇದೇಳು, ಹೇಳಪ್ಪ. ಮೊದಲು ತಳ್ಳು, ನಡಿಯಣ. ಯಾಕೆ ಬೈಟ್ಕೊ, ಮರ್ತು ಬಿಡ್ಬೇಡ. ಹೊಲಸು ಹೊಲಸು. ಲೇ, ನಿನಗೆ ಹೆಣ್ಣು ಕೊಟ್ಟ ಮಾವಕನು ನಾನು, ನಿನ್ನ ತಂದೆ ಸಮಾನ, ನನ್ನ ಸಾವನ್ನೇ ಬಯಸ್ತೀಯೇನು? ಛೇ ಛೇ, ನೀನು ಮನುಷ್ಯ ಅಲ್ಲ ಮೃಗಾಕನು, ನಿನ್ನ ಮುಖ ದರ್ಶನ ಕೂಡ ಮಾಡಿಕೊಡ್ದು. ಹೋಗ್ಬೇಡಿ ಮಾವ, ದಯವಿಟ್ಟು ಹೋಗ್ಬೇಡಿ. ನಾನು ನೀಚ,
ದ್ರೋಹಿ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಸಾವಿತ್ರಿಗೆ ನಾನು ಬಹಳ ಅನ್ಯಾಯ ಮಾಡಿಬಿಟ್ಟೆ, ಅವಳಿಗೆ ದ್ರೋಹ ಬಗೆದು ಬಿಟ್ಟೆ ಮಾವ, ದ್ರೋಹ ಬಗೆದು ಬಿಟ್ಟೆ. ನನ್ನನ್ನು ಕೊಂದ್ಬಿಡಿ, ನನ್ನನ್ನು ಕೊಂದು ಹಾಕ್ಬಿಡಿ ಮಾವ. ಕೇಶವ, ಇನ್ನೊಂದ್ಸತಿ ಏನಾದ್ರೂ ಇಂಥ ಸುದ್ದಿ ನನ್ನ ಕಿವಿಗೆ ಬಿದ್ರೆ ನನ್ನ ಮಗಳು ವಿಧವೆ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಶೂಟ್ ಮಾಡಿಬಿಡ್ತೀನಿ. ಸಾವಿತ್ರಿ, ಕರ್ಕೊಂಡು ಹೋಗಿ ಇವನ್ನ. ಚಲ್ವಿ ಬಾಯ್ಲಿ. ಅವನ ಜೊತೆಲಿ ಇಲ್ಲು. ಹ್ಮ್, ಜೊತೆಲಿ ನಿಂತ್ಕೊಂತ ಹೇಳ್ತಾ ಇದ್ದೆ, ಅಷ್ಟು ಗೊತ್ತಲ್ಲ ನನ್ನ ಮಕ ನೋಡ್ತಿದ್ದೀಯಾ. ಚೆನ್ನ, ನೀನ್ ಇಲ್ಲಿಗೆ ಬಂದಿನ, ನೀವೇ ತಂದೆ ತಾಯಿ ಅಂತ ಹೇಳ್ದೆ. ನಾನು ಆ ಜವಾಬ್ದಾರಿನ ಪೂರೈಸ್ಕೊಡ್ಬೇಕು ತಾನೆ. ಬರೋ ಗುರುವಾರ, ಬಹಳ ಒಳ್ಳೆ ದಿನ. ಅವತ್ತು ನಿಮ್ಮಿಬ್ಬರ ಮದುವೆನ ನಾನೇ ನಿಂತು ನಡೆಸ್ಕೊಡ್ತೇನೆ. ಬೆಳು ಕಾಲಿಗೆ ಮಕ ನೋಡ್ತಿದ್ದೆ ಬೆಳು. ನಗು ನಗುತಾ ನೀ ಬರುವೆ, ನಗು ನಗುತಾ ನೀ ಬರುವೆ, ನಗುವಿನರೇ ಮನಸೆಳವೆ. ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ. ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ. ಬಲವೇ ಗೆಲುವಾಗಿ ಗೆಲುವೆ ಚಲುವಾಗಿ ಚಲುವೆಲ್ಲ ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಆಹಾ ನಿನ್ನ
ಕತೆಗೆ ಯಾರ ಹಂಗೇಕೆ ಬಾಯಿಲ್ಲಿ ನೀ ಮೆಲ್ಲಗೆ ಯಾರೂ ಇಲ್ಲಿಲ್ಲ ನಾವೇ ಇಲ್ಲೆಲ್ಲ ಬೇಗ ಬಾಬಾ ಬಳಿಗೆ ಸೋತೆ ನಾನೀಗ ಏನೋ ಆವೇಗ ಇನ್ನೂ ನಾ ತಾಳೆನು ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಕುಣಿಸಲು ನೀನು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ಸಾವಿತ್ರಿ ಬಂದೆಪ್ಪ ನಾ ಬೇಜಗ್ ಹೋಗಿ ಬರ್ತಾ ಇದ್ದೀನಿ ಬರೋ ಸ್ವಲ್ಪ ಹೊತ್ತಾಗ್ಬೋದು ತಗೋ ನೀನಕ್ಕಪ್ಪ ಹೋಗ್ತಾ ಇದೀಯಾ ಚೆನ್ನಾಗಿ ಹೇಳಿದ್ರೆ ಅವನೇ ಹೋಗಿ ಏನ್ ಬೇಕಾದ್ರೂ ತಂದ್ಕೊಡ್ತಾ ಇದ್ದ ಅವನ ಮದುವೆಗೆ ಹೊಸ ಬಟ್ಟೆ ಒಡವೆ ತರಬೇಕು ಅಂತ ತಾನೇಮ್ಮ ನಾನೇ ಹೋಗ್ತಾ ಇರೋದು ಹಾಗಾದ್ರೆ ಒಳ್ಳೇದ್ ನೋಡಿ ತಂದ್ಕೊಡಪ್ಪ ಆಗ್ಲಮ್ಮ ಡ್ರೈವರ್ ಬರ್ಲಮ್ಮ ಸರಿಪ್ಪ ಸಾವಿತ್ರಿ ಸಮತನಮ್ಮ ಏನ್ ಮಾಡೋದು ನಮ್ಮ ದುರಾದೃಷ್ಟ ದೇವರಂಥ ಮಾವನ ಕಳ್ಕೊಂಡು ನಾವೆಲ್ಲ ತಬ್ಲಿಗಳಾಗ್ಬಿಟ್ಟಿವೆ ನಾನಿದ್ದೀನಿ ಇನ್ನು ಮೇಲೆ ನಿನ್ನ ಮನಸ್ಸು ನೋಯಿಸಿದ ಹಾಗೆ ಹೂವಿನ ಕಾಪಾಡ್ತೀನಿ ನಮ್ಮೆಲ್ಲಾರ್ಗೂ ತಂದೆ ಆಗಿದ್ರು ಧರ್ಮರಾಯರ್ ಅಂತವ್ರು ನಮ್ಮೆಲ್ಲಾರನು ಒಂದ್ ದಿವ್ಸನಾದ್ರೂ ಕೂಲಿ ಅವ್ರ ಕಂಡಿದ್ರ ಅವರು ದೊಡ್ಡಣ್ಣರು ನಮ್ಮೆಲ್ಲಾರನು ಅನಾಥರಾಗಿ ಮಾಡಿ ಈಗ ಹೊರಟೋಗ್ಬಿಟ್ರು ದೇವ್ರು ಯಾವಾಗ್ಲೂ ಹೀಗೆ ಕಣಪ್ಪ ಒಳ್ಳೆಯವ್ರನ್ನ ತನ್ನ ಹತ್ರ ಬೇಗ ಕರ್ಸ್ಕೊಂಡ್ಬಿಟ್ಟು ನಿಮಗೇನ್ ಹೇಳೋರು ಕೇಳೋರು ಯಾರು ಇಲ್ವೇನ್ರು ಕೆಲಸ ಮಾಡೋದ್ ಬಿಟ್ಟು ಗುಂಪು ಕಟ್ಕೊಂಡು ಹರಟೆ ಹೊಡಿತಾ ಇದ್ದೀರಾ ಇಲ್ಲಿ ಯಾರು ಹರಟೆ ಹೊಡಿತಾ ಇಲ್ಲ ಸ್ವಾಮಿ ದೊಡ್ಡ ಯಜಮಾನ್ರು ಹೋಗ್ಬಿಟ್ರಲ್ಲ ಅಂತ ಎಲ್ಲ ಸಂಕಟ ಪಡ್ತಾ ಇದ್ದಾರೆ ನನಗಿಲ್ದೇ ಇರೋ ಸಂಕಟ ನಿಮಗ
ಕೂಲಿ ಮಾಡಿ ಕಾಸು ತಗೊಳ್ಳೋ ನೀವು ಸಂಕಟ ಪಟ್ಟುಬಿಟ್ರೆ ಸತ್ತವ್ರು ಎದ್ದು ಬಂದು ಬಿಡ್ತಾರಾ? ಏಯ್, ಏನ್ರ ಹಾಗೆ ನೋಡ್ತಾ ಇದ್ದೀರಾ ಮೇಸ್ತ್ರಿ? ಏನ್ ಸ್ವಾಮಿ? ನಿನ್ನಲ್ಲ ಮೇಸ್ತ್ರಿ ಹೇಳಿದಾನೆ. ಇವ್ರು ಯಾವ ಊರು ಮೇಸ್ತ್ರಿನಪ್ಪ? ನಮ್ ಮೇಸ್ತ್ರಿ ಚೆನ್ನ. ಏಯ್, ನಮ್ ಮಾವ ಸತ್ತ ಮೇಲೆ ಅವನ ಮೇಸ್ತ್ರಿ ತನ ಸತ್ತೋಯ್ತು ಕಣ. ಇಷ್ಟ ಇದ್ರೆ ಕೂಲಿ ಕೆಲಸ ಮಾಡ್ಲಿ, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಲಿ. ಅವನ ಯಾಕ ಕೂಲಿ ಕೆಲಸ ಮಾಡೋ? ದುಡಿಯೋನು ಯಾವ ಕೆಲಸ ಆದ್ರೆ ಮೈ ಮುರಿದು ಕೆಲಸ ಮಾಡ್ಬೇಕು, ಹೊಟ್ಟೆ ತುಂಬ ತಿನ್ಬೇಕು. ಸ್ವಾಮಿ, ನಾನು ಕೂಲಿ ಕೆಲಸನೆ ಮಾಡ್ತೀನಿ. ಮೇಸ್ತ್ರಿ, ಒಂದು ಕೆಲಸ ತಗೋ ಇವರ ಹತ್ರ. ಹೋಗಯ್ಯ, ಕೆಲಸ ನೋಡು. ಆಗ್ಲಿ ಸರ್. ಹೋಗಲ್ಲೇ? ಬಾರೋ, ಪರವಾಗಿಲ್ಲ ಬಾರೋ, ನಡಿಯೋ ನಡಿಯೋ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಯಾಕೆ ಸ್ವಾಮಿ? ಕೆಲಸಕ್ಕೆ ಒಂದು ನಿಮಿಷ ಹೊತ್ತಾಗ ಬಂದ್ರು ಒಳಗೆ ಸೇರಿಸಬಾರ್ದು ಅಂತ ಯಜಮಾನ್ರ ಅಪ್ಪಣೆ ಆಗಿದೆ. ಇಲ್ಲ ಸ್ವಾಮಿ, ನಮ್ಮ ಅಪ್ಪ ಅಮ್ಮ ಜ್ವರ ಬಂದ್ ಮಲಗಿದ್ರು ಸ್ವಾಮಿ. ಒಂದಿಷ್ಟು ಗಂಜಿ ಮಾಡಿ ಕುಡಿಸ್ಬಿಟ್ಟು ಬರೋದು ಇಷ್ಟು ತಡವಾಯ್ತು ಸ್ವಾಮಿ. ನಿಮ್ದಮ್ಮಯ್ಯ ನಿನ್ನ ಹಿಂಗೆ ಯಾವತ್ತು ತಡವಾಗಿ ಬರೋಕ್ಕಿಲ್ಲ ಸ್ವಾಮಿ. ಇವತ್ತೊಂದ್ ದಿವಸ ಬಿಟ್ಬಿಡಿ ಸ್ವಾಮಿ. ನಿಮ್ದಮ್ಮಯ್ಯ ಬೇಕುಫಾ, ನಿಮ್ ಇಷ್ಟ ಬಂದಾಗ ಬಂದೋಗಕ್ಕಿದ್ದೆ ನಿಮ್ಮ ಅತ್ತೆ ಮನೇನು. ಬಾಗ ಬಾಗ, ನಾನೆಲ್ಲ ಮಾಡೋಕ್ಕಿಲ್ಲ, ಬೇಗ ಬಂದ್ಬಿಡ್ತೀನಿ. ಇವತ್ತೊಂದ್ ದಿವಸ ದಯ ತೋರಿಸಿ ಸ್ವಾಮಿ. ನಿಮ್ದಮ್ಮಯ್ಯ ಸ್ವಾಮಿ ಸ್ವಾಮಿ ಚೀಟಿ ಹಾಕೊಂಡು ಹೋಗೋ. ಯಾಕೆ ಬುದ್ಧಿ ಹಂಗನ್ ಬಿಡಿ ಬುದ್ಧಿ? ಯಾಕೆ ಹಂಗನ್ ಬಾರ್ದು? ಕೆಲ್ಸಕ್ಕೆ ಬರ್ದೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ, ಚೀಟಿಗೆ ಬಂದ್ಬಿಟ್ಟಿಯಾ? ಜ್ವರ ಬಂದ್ಬಿಟ್ಟಿದ್ದು ಬುದ್ಧಿ, ಕೈಲಾಗ್ಲಿಲ್ಲ ಬುದ್ಧಿ. ಚೀಟಿಗೆ ಮಾತ್ರ ಜ್ವರ ಅಲ್ವೇನು? ಹಂಗನ್ ಬಿಡಿ ಬುದ್ಧಿ, ಹಂಗನ್ ಬಿಡಿ. ಹಂಗನ್ ಬಿಡಿ ಸ್ವಾಮಿ. ಚೀಟಿ ಬೇಕಾ? ಹೌದು ಬುದ್ಧಿ, ಚೀಟಿ ಬೇಕಾ? ಬೇರೆ ಏನ್ ಬೇಡವಾ? ಇಲ್ಲ ಬುದ್ಧಿ. ಸಂತೆ ಖರ್ಚು ಕಟ್ಕೋ ಹೋಗ. ನೀನು ಕೆಲ್ಸಕ್ಕೆ ಬಂದಿಲ್ಲ ಕಣೋ, ನಿನಗೂ ಚೀಟಿ ಇಲ್ಲ. ಯಜಮಾನ್ರ ಅಪ್ಪನೆ, ದೊಡ್ಡ ಯಜಮಾನ್ ಒಂದ್ ದಿವಸ ನಿಂಗೆ ಹೇಳಿಲ್ಲ. ಬಡೂರ್ ಹೊಟ್ಟೆ ಮೇಲೆ ಹೊಡಿ ಬೇಡಿ ಬುದ್ಧಿ. ಬಡೂರ್ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಹೊಡಿ ಬಂಡ. ಎಲ್ಲ ಹೊಡಿಬೇಕು? ಎಲ್ಲ ಹೊಡಿಬೇಕು? ದೊಡ್ಡವ್ರು ಏನ್ ಹೇಳಿದ್ರು? ಒಂದ್ ದಿವಸ ಬಾರಿ ದೊಡ್ಡವ್ರು ಹೊಡಿಲಿಲ್ಲಲ್ಲ. ಏರಿಕೆ ಏಟ್ಗೆ ಸಿಕ್ಕಲ್ವಲ್ಲ ಬಡ್ಡಿ ಮಗ. ಏನು ಹಿನ್ನೆರಡು ಚೀಟಿ? ಅದ್ಯಾವ್ದು ಹಿನ್ನೆರಡು ಚೀಟಿ? ಅಲ್ಲೋ ಬಿದ್ದಿರೋದು ಅವ್ರಿಗೆ. ಅವ್ರದ್ದು ನಿನ್ಗೆ ಯಾಕೆ ಕೊಡೋ? ಕೊಡೋದಕ್ಕೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗಲೇ. ಅಲ್ಲ ಕಣೋ, ಎಮ್ಮೆ ಮುಂಡೆದೆ ಕೇಳಿದ್ರೆ ಅಲ್ಲೇ ಕೊಡ್ತಾ ಇದ್ದಲ್ಲ ಖರ್ಚಿಗೆ. ಇಲ್ಲಾಕೋ ಬಂದ್ ಕಾಲಿಗೆ ಬಿದ್ದೆ.
ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ ನಾನು ಅಲ್ಲಿ ಅಲ್ಲ ಸ್ವಾಮಿ, ಪಾಳ್ಯಗಾರ ದರ್ಪ ತೋರಿಸೋರು ನೀವು, ಕೂಲಿಯವ್ರು ನಾವು. ನಾವು ಹೇಗೆ ಸ್ವಾಮಿ ದರ್ಪ ತೋರಿಸೋಕ್ಕಾಗತ್ತೆ? ಹೇಗೆ ತೋರಿಸೋಕ್ಕಾಗತ್ತೆ? ಕೂಲಿ ಮಾಡೋ ಜಾಗದಲ್ಲಿ ಕೂಲಿಯವನಾಗಿರದೆ ಯಜಮಾನಿಗೆ ತೋರಿಸ್ದಂತೆ? ನಾನು ಆ ಜಾಗದಲ್ಲಿ ಇರಬೇಕಾಗಿತ್ತು. ಏನಾಗ್ತಿತ್ತು ಸ್ವಾಮಿ? ಏನಾಗ್ತಿತ್ತ? ಸುಟ್ಟು ಬಿಡ್ತಿದ್ದೆ. ಏನ್ ಸುಟ್ಟು ಬಿಡ್ತಾ ಇದ್ರಿ ಸ್ವಾಮಿ? ಏನ್ ಕೋಳಿನ ಮೀನ್ನ? ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ಸ್ವಾಮಿ, ಸುಟ್ಟು ಬಿಡ್ತಾ ಇದ್ದೆ ಅಂತ. ಯಾರನ್ನ ಯಾರು ಸುಡಕ್ಕಾಗೋದಿಲ್ಲ ಸ್ವಾಮಿ, ಯಾರನ್ನ ಯಾರು ಬದುಕಸಕ್ಕಾಗಲ್ಲ, ಯಾರು ಯಾರು ಹೆದರ್ಬೇಕಾಗಿಲ್ಲ. ನಮ್ಮ ನೆರಳಿಗೆ ನಾವು ಹೆದರ್ಕೋಬೇಕು ಸ್ವಾಮಿ. ಉಪದೇಶ ಮಾಡ್ತೀಯ ನನಗೆ? ಮುಚ್ಚ ಬಾಯಿ. ನಾನ್ ಬಾಯಿ ಮುಚ್ಚಿಕೊಂಡೆ ಸ್ವಾಮಿ ಕೆಲಸ ಮಾಡ್ತಾ ಇದ್ದೆ. ಬಾಯಿ ಬಿಚ್ಕೊಂಬಂದವ್ರು ನೀವೇ. ನಿನ್ನಂತ ಒಂದು ಕೆಟ್ಟಳು ನಮ್ಮ ಎಸ್ಟೇಟ್ ಅಲ್ಲಿ ಇದ್ರೆ ಇಡೋ ಕೂಲಿಯವರೆಲ್ಲ ಕೂಲಿಗೆಟ್ಟು ಹೋಗ್ತಾರೆ. ಇನ್ನೊಂದು ಕ್ಷಣ ನೆನೆಯಲ್ಲಿ ಕೊಡುದು. ಗೆಟ್ ಔಟ್. ಬಹಳ ಸಂತೋಷ ಸ್ವಾಮಿ. ಇವತ್ತಿನ ದಿವಸ ದೊಡ್ಡ ಯಜಮಾನ್ರು ಬದುಕಿದ್ದು ಈ ದೃಶ್ಯ ಅವ್ರ ಕಣ್ಣಿಂದ ನೋಡಿದ್ರೆ ನಾನು ಗೆಟ್ ಔಟ್ ಆಗ್ತಿದ್ದೋ ನೀವು ಗೆಟ್ ಔಟ್ ಆಗ್ತಿದ್ರೋ ಅದು ನಿಮಗೆ ಗೊತ್ತಾಗ್ತಿತ್ತು. ಬರ್ತೀನಿ ಸ್ವಾಮಿ. ಚೆನ್ನನಿಗೆ ಇಲ್ಲಿ ಕೆಲಸ ಇಲ್ಲ ಅಂದ್ಮೇಲೆ ನಾವ್ ಯಾರು ಇಲ್ಲಿ ಕೆಲಸ ಮಾಡಲ್ಲ. ನಿಮ್ಮ ನಮ್ ಕಡೆ ಇರೋ ನಮ್ ಮಾವ ಆಸ್ತಿ ಮಾಡಿದ್ದು. ನೀವ್ ಅಲ್ದೆ ನಿಮ್ ತಾತ ಬಂದ್ ಮಾಡ್ತಾನೆ ಕಣೋ. ದುಡ್ಡು ದುಡ್ಡು ಬಿಸಾಕ್ತಾರೆ. ಎಷ್ಟು ಜನ ಬೇಕೋ ಕೆಲಸಗಾರರು ನೋಡ್ತಾ ಇರೋ. ನಿಮ್ ಕಣ್ಣೆದ್ರಿಗೆ ಬೇರೆ ಕೆಲಸದವ್ರನ್ನ ತಗೊಂಬಂದು ನಾನು ಕೆಲಸ ಮಾಡ್ತಿಲ್ಲ. ನಾನು ಈ ಎಸ್ಟೇಟ್ ಮಾಲೀಕನೇ ಅಲ್ಲ ಕಣೋ, ಮಾಲೀಕನೇ ಅಲ್ಲ. ಈ ಮಾತು ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ ಸ್ವಾಮಿ. ಬನ್ರ. ಏನ್ ರಣ, ಎಲ್ಲಿ ಹೊರಟಿದ್ರಿ ನೀವೆಲ್ಲ? ಕೆಲ್ಸಕ್ಕೆ. ಯಾಕೆ, ಇಲ್ಲಿ ಯಾರು ಕೆಲಸ ಮಾಡೋರು ಇಲ್ವೇನು? ಎಲ್ರೂ ಕೆಲಸ ಬಿಟ್ಬಿಟ್ರು ಅಂತ ದಡಿಯೋರು ಹೇಳಿದ್ರು. ದುಡಿಯೋ ಜನ ಕೆಲಸ ಬಿಟ್ರೆ ಗಂಜಿ ಸಿಗುತ್ತೇನಪ್ಪ. ನಮಗೂ ನಿಮಗೂ ಏನ್ ಆಸ್ತಿ ಇದೆ ಕೂತ್ಕೊಂಡು ತಿನ್ನೋದಿಕ್ಕೆ? ಹಾಗಾದ್ರೆ ಇವ್ರು ಹೇಳಿದ್ದು ಸುಳ್ಳು. ಇಲ್ಲಿರೋ ಕೆಲಸಗಾರರ ಪೈಕಿ 7-8 ಜನ ಕಾಯಿಲೆ ಬಂದು ಮಲಗಿದ್ದಾರೆ. ಕುಡಿಯೋದಕ್ಕೆ ಔಷಧಿ ಇಲ್ಲ, ಗಂಜಿ ಕಾಸಿಲ್ಲ. ಕೂಲಿಯವ್ರನ್ನ ಹೀಗೆ ಕೊಲ್ಲೋದು ಧರ್ಮ ಅಲ್ಲ ಸ್ವಾಮಿ ಅಂತ ಕೇಳ್ಕೊಂಡಿದ್ದಕ್ಕೆ ಎಲ್ಲರನ್ನೂ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಕೆಲಸ ಅಂದ ತಕ್ಷಣ ನೀವೆಲ್ಲ ಹೀಗೆ ಹೊರಟು ಬಂದ್ಬಿಟ್ರಲ್ಲ, ಇಲ್ಲಿರೋ ನಿಮ್ಮ ಅಂತ ಬಂದು ಹೊಟ್ಟೆಗೇನ್ ತಿನ್ಬೇಕು? ಮಣ್ಣು ತಿನ್ಬೇಕಾ? ಇವತ್ತು ನಮಗ ಬಂದ ಗತಿ ನಾಳೆ ನಿಮಗ್ ಬಂದ್ರೆ ಅವಾಗ ಏನ್ ಮಾಡ್ತೀರಿ?
ನಮ್ಗೆ ಇದ್ಯಾವುದು ಗೊತ್ತೇ ಇಲ್ಲ. ನಡೀರಪ್ಪ ನಡೀರಿ. ಎಲ್ಲಿಗೆ ಹೋಗೋದು? ನಮ್ಮೂರಿಗೆ. ನಾವು ಈ ಕೆಲಸ ಮಾಡಲ್ಲ. ಲೈ ಮಾತಾಡೋದಕ್ಕಿಂತ ಎರಡರಷ್ಟು ಕೂಲಿ ಜಾಸ್ತಿ ಕೊಡ್ತೀನಿ ಬನ್ರ. ಆ ಹಣನ ನಿಮ್ಮ ಕೆಲಸಗಾರರಿಗೆ ಕೊಟ್ಟು ಅವ್ರಿಗಳ ಹತ್ರ ಕೆಲಸ ಮಾಡಿಸ್ಕೊಳ್ರಿ. ನಡೀರ ನಡೀರ ಹತ್ರ ಟ್ರಕ್ ನಡೀರ. ಇಳಿರ ಕೆಳಕ್ಕೆ. ಯಾಕೋ ಟ್ರಕ್ ಹತ್ತಿರ? ನಮ್ಮವ್ರಿಗೆ ಹೋಗೋದಿಕ್ಕೆ. ಏಯ್ ಬರ್ತೀವಿ ಅಂದಾಗ ನಿಮ್ಮನ್ನ ಟ್ರಕ್ಕಲ್ ಕರ್ಕೊಂಬಂದು ಹೋಗ್ತೀವಿ ಅಂದಾಗ ಟ್ರಕ್ಕಲ್ ವಾಪಸ್ ಕಳ್ಸ್ಕೊಡಕ್ಕೆ ನೀವೇನ್ ನಮ್ ನೆಂಟ್ರು ಅನ್ಕೊಂಡ್ರೇನ್ರೋ? ದೇವೇಶ್ರೀ ಎಲ್ಲರನ್ನು ಎಳ್ದು ಹಾಕೋ ಕೆಳಕ್ಕೆ. ಯಾರು ಇಲ್ಲಿ ಬೇರು? ನಮ್ಮನ್ನ ಎಲ್ಲಿಂದ ಕರ್ಕೊಂಬಂದ್ಬಿಟ್ರು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ಹಾಳಾಗ್ ಹೋಗಿ. ಇಷ್ಟಕ್ಕೆ ಗೆದ್ದೆ ಅಂತ ತಿಳ್ಕೋಬೇಡವೋ. ಮುಂದೆ ಇದೆ ಹಬ್ಬ ನಿನಗೆ. ನಮಗ ಮಾತ್ರ ಇದೆ, ನಿಮಗಿಲ್ವೋ ಹಬ್ಬ? ಆ ಇದೆ ಇದೆ, ತೋರಿಸ್ತೀನಿ. ನಾವು ನೋಡ್ತೀವಿ. ಪಾಂಡ ನನ್ನ ಮಕ್ಕಳ. ಯಾಕ್ರ ಕತ್ತೆ ಹಾಗೆ ತಿಂದು ಹಂದಿ ಹಾಗೆ ಮೈ ಬೆಳೆಸ್ಕೊಂಡಿದ್ದೀರಲ್ಲೋ ಧಾಂಡಿಗರ, ಏನು ಪ್ರಯೋಜನ? ಏನ್ ಸಾಧಿಸ್ಬೇಕು ಹೇಳಿದಣಿ? ಇದುವರೆಗೂ ಸಾಧಿಸಿದ್ದಲ್ವೋ, ಇನ್ನು ಮುಂದೆ ಕಾಯ್ಕೊಂಡಿದೆ ನಮಗೆ ದೊಡ್ಡ ಕಂಟಕ. ಇದಾನಲ್ಲ ಚೆನ್ನ, ಮೊದಲು ಅವನು ಹುಟ್ಟಲಿಲ್ಲ ಅನ್ಸ್ಬಿಡ್ಬೇಕು. ಅಂತ ದೊಡ್ಡ ಹುಲಿಗೆ ಎದುರ್ಕೊಳ್ಳಿಲ್ಲ ನೀವು, ನರಿಗೆ ಎದುರ್ಕೊತಿರಲ್ಲ. ನರಿ ವಿಷಯ ನಿನಗೆ ಗೊತ್ತಿಲ್ಲ ಕಣ, ಅದು ಬಹಳ ಕಿಲಾಡಿ ಬಟ್ಟಿ ಮಗಂದು. ಸ್ವಲ್ಪ ಸುಳಿವು ಸಿಕ್ಕಿದ್ರೆ ಸಾಕು, ನಮ್ಮ ಬಂಡವಾಳನೆಲ್ಲ ಬೀದಿ ಪಾಲ್ ಮಾಡ್ಬಿಡುತ್ತೆ. ಅಲ್ಲ ದಣಿ, ನಮ್ ಎಸ್ಟೇಟಿನ ದೊಡ್ಡ ಯಜಮಾನ ಹಿರಿ ಪಾಪ, ಅಂತ ದೊಡ್ಡ ಹುಲಿನೇ ಕಾರಿನ ಸಮೇತ ಭೂಕತ ಮಾಡಿದ ಭೂಪ ನೀವು. ಇವನ್ ಯಾವ ಮಹಾ ಲೆಕ್ಕಕ್ಕೆ ಹೇಳಿದಣಿ? ನೀವು ಹಿಂಗನ್ನದ್ರೊಳಗೆ ಅವನ್ ಹೆಣನ್ನ ತಂದು ಇಲ್ಲಿ ಮಲಗಿಸ್ಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್ ಲೈ, ಗುಡ್. ಗೊತ್ತಾಗ್ದಾಗೆ ಇವತ್ತೇ ಈ ಕೆಲಸ ಮಾಡಿ ಮುಗಿಸ್ಬಿಟ್ರೆ ನಿಮ್ಮೆಲ್ಲರೂ ಹಣದಲ್ಲಿ ಹಣದಲ್ಲಿ ಮುಳುಗಿಸ್ಬಿಡ್ತೀನಿ ರೋ, ಹಣದಲ್ಲಿ ಮುಳುಗಿಸ್ಬಿಡ್ತೀನಿ. ಹೋಗಿ ಹೋಗ ಹೋಗ. ಮಗನೇ, ಸಾವು ಬೆನ್ನ ಹಿಂದೆ ಕಾಯ್ಕೊಂಡಿದ್ರು, ನನ್ನೆದುರಿಗೆ ಕಾಲು ಚಾಚ್ಕೊಂಡು ನಗುತ್ತಾ ಕೂತಿದೀಯಲ್ಲ, ನಿನಗೆ ಎಷ್ಟು ಧೈರ್ಯ! ಸಾವಿಗೆ ಹೆದರ್ಕೊಂಡು ಗುಂಪು ಕಟ್ಕೊಂಡಿರೋ ಶಂಡ ಬಡ್ಡಿ ಮಕ್ಕಳಿಗೆ ಇಷ್ಟು ಭಂಡ ಧೈರ್ಯ ಇರಬೇಕಾದ್ರೆ ದೇಹನ ದಂಡಿಸಿ ನ್ಯಾಯವಾದ ರೀತಿಯಲ್ಲಿ ಕೂಲಿ ಸಂಪಾದನೆ ಮಾಡಿ ಅನ್ನ ತಿನ್ನೋ ನಮಗೆಷ್ಟು ಧೈರ್ಯ ಇರಬೇಕು? ಯಜಮಾನರು ಸತ್ ಕೂಡ್ಲೇ ಯಾವಾಗ ನಿಮ್ಮ ಬಣ್ಣ ಬಟ್ಟೆ ಮಾತು ರೀತಿ ನೀತಿ ಎಲ್ಲ ಬದಲಾವಣೆ ಆಯ್ತೋ ಆಗ್ಲೇ ನನಗೊಂದು ಸಣ್ಣ ಸಂದೇಹ ಬಂತು. ಆ ಸಂದೇಹ ಈಗ ಪರಿಹಾರ ಆಯ್ತು. ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ
ಮೀರ್ ಸಾಧಕ್ ಅಂತ ಒಬ್ಬನಿದ್ದಂತೆ ನಿಮಗ್ ಗೊತ್ತಾ, ಅವನಿಂದ ಆ ದೇಶವೇ ನಾಶ ಆಗೋಯ್ತಂತೆ. ಅಂಥ ಒಬ್ಬ ಮೀರ್ ಸಾಧಕ್ಕು ಹಿತಶತ್ರು ಇಲ್ಲೂ ಒಬ್ಬನಿದ್ದಾನೆ. ಒಂದಲ್ಲ ಒಂದು ದಿವಸ ಅವನೇ ನನ್ನ ಮೃತ್ಯುವಾಗ್ತಾನೆ ಅನ್ನೋದು ನಮ್ಮ ಯಜಮಾನರ ಗಮನಕ್ಕೆ ಬರಲಿಲ್ಲ. ಅವರು ಹಾವಿಗೆ ಹಾಲು ಎರಿತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿಲ್ಲ. ನಿಮ್ಮಂಥ ಕಟಕರು, ಚಂಡಾಲರು, ದ್ರೋಹಿಗಳು, ತಾಯಿಗಂಡ್ರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವೇನೋ ಅಂತ ನನಗನ್ಸುತ್ತೆ. ಮುಚ್ಚಬಾಯಿ ಬಡವ ರಾಸ್ಕಲ್! ನೀನು ಮುಚ್ಚಬಾಯಿ ಬಡವ ರಾಸ್ಕಲ್! ನನ್ನ ಬಾಯಿ ಮುಚ್ಚು ಅಂತ ಹೇಳೋದಕ್ಕೆ ನೀನು ಯಾವನೋ? ನೀನೇ ನನ್ನ ಯಜಮಾನ ಏನೋ? ಬಾಯಿ ಮುಚ್ಚಬೇಕಂತೆ ಬಾಯಿ. ಯಾಕೆ? ಕಂಡ ಕಂಡ ಹೆಣ್ಣು ಮಕ್ಕಳ ಹಿಂದೆ ಹಿಂದೆ ನಾಯಿ ಹಾಕಿ ಸುತ್ತಿದ್ದಕ್ಕೋಸ್ಕರನ? ಕಳ್ಳು ಗುಂಪು ಕಟ್ಟಿದ್ದಕ್ಕೋಸ್ಕರವಾ? ಅಥವಾ ಯಜಮಾನರನ್ನ ಕಾರ್ ಸಮೇತ ಹಳ್ಳಕ್ಕೆ ತಳ್ಳಿದ್ದಕ್ಕೋಸ್ಕರವಾ? ಮಗಳು ಯಾತಕ್ಕೋಸ್ಕರ ಬಾಯಿ ಮುಚ್ಕೋಬೇಕು? ಮುಚ್ಚಿಸ್ತೀನೋ? ಮುಚ್ಚಿಸ್ತೀನಿ, ಒಂದೇ ಸಾರಿ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಎಷ್ಟು ದಿವಸ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ, ಈಗ ತೋರಿಸ್ತೇನೆ. ಹಾ, ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರವೇ ಕಣೋ ನಾನು ಇಲ್ಲಿಗೆ ಬಂದಿರೋದು. ಬಾಗ್ಲು ಏ, ನೀನ್ ಯಾಕೋ ಬಾಗಿಲು ಮುಚ್ಚಬೇಕು? ಎಲ್ಲದಕ್ಕೂ ಸಿದ್ಧವಾಗಿ ನಾನೇ ಬಂದಿದ್ದೀನಿ. ನಾವ್ ಯಾರ ಕಣ್ಣಿಗೂ ಕಾಣ್ದಾಗೆ ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ ನಡಿ. ಹಾಗೆಂತೀಯ? ದೂರ ಹೊರಟೋಗ್ಬಹುದು, ನಂದೇನು ಅಭ್ಯಂತರ ಇಲ್ಲ. ಚೆಲುವೆ, ನೀನ್ ಕಂಡ ಹಾಗೆ ಮೊದಲು ಈ ಚೋಮ ಇವರಿಗೆಲ್ಲ ನಮ್ಮನ್ನು ಕಂಡ್ರಾಗ್ತಾ ಇರ್ಲಿಲ್ಲ. ಇವತ್ತ ಅದೇ ಜನ ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ದಾರೆ. ಅಂಥವ್ರನ್ನ ಬಿಟ್ಟು ಹೊರಟೋಗೋದ? ಬದುಕಿದ್ರೆ ಅವ್ರ ಜೊತೆಲ್ಲೇ ಬದುಕಬೇಕು, ಇಲ್ಲ ಅವ್ರ ಜೊತೆಲ್ಲೇ ಸಾಯ್ಬೇಕು. ಅವ್ರ ಕೈ ಕಾಲು ಕಟ್ಟಿ ಜೀಪ್ನಲ್ಲಿ ಹಾಕಿ ಯಾವ್ದಾದ್ರೂ ಬೆಟ್ಟದ ಕೊರಗಲ್ಲಿ ತಳ್ಳಿಬಿಡ್ರು. ನಿನಲೇ ಚೆಲುವಿ, ನಿನ್ನನ್ನು ಯಾರು ಕಾಪಾಡ್ಕೊಳ್ಳಕ್ಕಿಲ್ಲ. ಅವತ್ತು ಯಾವ ಜಾಗದಲ್ಲಿ ನನ್ನ ಮಾನ ಕಳೆದಿಯೋ, ಇವತ್ತ ಅದೇ ಜಾಗದಲ್ಲಿ ನಿನ್ನ ಮಾನನ.
Thank you.
ಯಾಕೆ ಇನ್ಯಾಕೆ ಕೊಡ್ತಾ ಇದ್ದೀಯಾ? ನಿನ್ ಚೆನ್ನ ಇನ್ನೂ ಜೀವಂತವಾಗಿದ್ದಾನೆ. ಇವತ್ತಿಗೆ ಜಾಗದ ಅನ್ನದ್ರುಣ ಮುಗಿದೋಯ್ತು. ನಡಿ, ಎಲ್ಲಾದ್ರೂ ದೂರ ಹೊರಟು ಹೋಗೋಣ. ನೀವಿಲ್ಲಿಂದ ಹೊರಟದಲ್ಲಿ ನನಗೇನು ಕೆಲಸ ಇಲ್ಲ. ನಾನು ನಿಮ್ ಜೊತೆಲೆ ಬರ್ತೀನಿ. ನಡಿರೇ ಹೋಗೋಣ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ ನೋಡ್ತೀಯ ನೀನು? ನಿನ್ನ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಕ್ಷಮ. ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀನಾ? ಏನ್ ಮಾಡ್ತೀರಾ? ತೆಗಿರಿ, ಕೈ ತೆಗಿರಿ, ದಯವಿಟ್ಟು ಕೈ ತೆಗಿರಿ. ನೀವು ನನ್ನಲ್ಲಿದ್ದ ಮನಸ್ಸು ಗುಣಗಳನ್ನೆಲ್ಲ ಆ ಬೆಂಕಿ ಜೊತೆನಲ್ಲೇ ಸುಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಕು ಅಂತ ಮಾಡ್ತಿದ್ದೀಯಾ? ನೋಡು, ನೀನು ಹೋಗೋದಾದ್ರೆ ನನ್ನ ಆ ಬೆಂಕಿ ಜೊತೆನೇ ಸುಟ್ಟು. ತಾಳಿ ಭಾಗ್ಯ ಉಳಿಸ್ಕೊಟ್ಟ ದೇವ್ರಪ್ಪ ನಿನ್ನ. ನಮ್ಮನ್ ಬಿಟ್ಟು ಹೋಗ್ಬೇಡಪ್ಪ, ಹೋಗ್ಬೇಡ. ಅವನು ನಮ್ಮ ಜೊತೆಯಲ್ಲಿರೋದೆ ನಮಗೆಲ್ಲ ಒಂದು ಶಕ್ತಿ. ನಗುತ್ತಾನೇ ಬರುವೆ, ನಗುವಿನಲ್ಲೇ ಮನಸೆಳೆವೆ. ನಗು ನಗುತ್ತಾನೇ ಬರುವೆ, ನಗುವಿನಲ್ಲೇ ಮನಸೆಳೆ.